ಬೋಲ್ಡು. ನಾಡಿನ ನಾರಿಯರಿಗೆಲ್ಲ ಶಾಲಿನಿಯ ಸುವರ್ಣ ನಮಸ್ಕಾರಗಳು. ಪ್ರತಿ ಹೆಣ್ಣು ಮನೆ ಮಂದಿಯನ್ನು ಗೆಲ್ಸೋ ಸ್ಟಾರ್, ಪ್ರತಿ ಹೆಣ್ಣಿನ ಗೆಲ್ಸೋ ವೇದಿಕೆ ಸುವರ್ಣ ಸೂಪರ್ ಸ್ಟಾರ್. ಈ ಮಾತ್ರ ಅಲ್ಲ, ಕನ್ನಡಿಗರ ಹೃದಯನು ಗೆಲ್ಲೋಣ. ಇದು ಸುವರ್ಣ ಸೂಪರ್ ಸ್ಟಾರ್ ಸೀಸನ್ ಟೂ, ಪವರ್ಡ್ ಬೈ ಡೆನ್ವರ್ ಡಿಯೋಡ್ರೆಂಟ್. ಸ್ವಚ್ಛತೆ ಬದುಕಿಗೆ ಬಹಳ ಮುಖ್ಯ. ಸ್ವಚ್ಛತೆಯ ಪ್ರಾಮುಖ್ಯತೆಯನ್ನ ಅರ್ಥ ಮಾಡಿಕೊಂಡು ಅದನ್ನ ಎಲ್ಲರೂ ಹೆಚ್ಚಾಗಿ ಫಾಲೋ ಮಾಡಕ್ಕೆ ಶುರು ಮಾಡಿದ್ದು ಕರೋನಾ ಬಂದ ಮೇಲೇನೆ. ಮನೆ ಮನೆಯ ವಸ್ತುಗಳ ಸ್ವಚ್ಛತೆ ಶುಭ್ರತೆಯೇ ತುಂಬಾ ಮುಂಚೆಯಿಂದ ಉಸ್ತುವಾರಿ ಹೆಣ್ಣಿಂದಾಗಿದೆ. ಅದಕ್ಕೇನೆ ಹೆಣ್ಣಿರೋ ಮನೆ ಕಳಕಳೆ ಆಗಿರುತ್ತೆ. ನಾವು ಹಾಗೂ ನಮ್ಮ ಸುತ್ತಮುತ್ತ ಎಷ್ಟು ಕ್ಲೀನ್ ಆಗಿರ್ತೀವೋ, ನಮ್ಮ ಆರೋಗ್ಯದ ಜೊತೆ ದೇಶದ ಅಭಿವೃದ್ಧಿಗೂ ಕೂಡ ಅದು ತುಂಬಾ ಮುಖ್ಯ ಆಗುತ್ತೆ. ಅಂತಹ ಸ್ವಚ್ಛತೆಯ ಪಾಠ ಮೊದಲ ಹೇಳ್ಕೊಡೋ ಹೆಣ್ಣಿನ ಸುಂದರ ಬದುಕನ್ನ ಸಂಭ್ರಮಿಸೋ ವೇದಿಕೆನೆ ನಮ್ಮ ಸುವರ್ಣ ಸೂಪರ್ ಸ್ಟಾರ್. ಈ ಸಂಚಿಕೆಯ ಮೊದಲನೇ ಸೂಪರ್ ಸ್ಟಾರ್ ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಜೋರಾದ ಚಪ್ಪಾಳೆ ಬರಲಿ ಕೊಪ್ಪಳದ ಸೂಪರ್ ಸ್ಟಾರ್ ಮಧು ಅವ್ರಿಗೆ. ಪದ ಪದ ಕೇಳಣ್ಣ, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬಾನಿಗೇರಿತೋ ರಂಗು, ಹಳ್ಳಿ ಹೈದರ ಒಳ್ಳೆ ಮನಸ್ಸಿದೆ ಯಾರಿಗೇನಿದೆ ಹಂಗು. ಗಲ್ಲು ಗಲ್ಲೆನು ದೋಸ್ತಿ, ಗಲ್ಲು ಗಲ್ಲೆನು ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ, ಗಲ್ಲು ಗಲ್ಲೆನು ಏನ್ ಚಂದ. ಎರಡನೇ ಸೂಪರ್ ಸ್ಟಾರ್ ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಜೋರಾದ ಚಪ್ಪಾಳೆ ಬರಲಿ ಶಿರಸಿಯ ಸೂಪರ್ ಸ್ಟಾರ್ ಅಶ್ವಿನಿ ಅವ್ರಿಗೆ. ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಜೋರಾದ ಚಪ್ಪಾಳೆ ಬರಲಿ ಚಂದಾಪುರದ ಸೂಪರ್ ಸ್ಟಾರ್ ತಾರಾ ಅವ್ರಿಗೆ. ಜಲ ಜಲ ಜಲಜಾಕ್ಷಿ, ಮಿನ 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 ಮೀನಾಕ್ಷಿ, ಕಮ 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 ಕಮಲಾಕ್ಷಿ, ಪಟ 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 ಪಂಚರಂಗಿ ಪಾರೆ, ಐತಲಕಡಿ ಬಾರೆ. ಜಲ ಜಲ ಜಲಜಾಕ್ಷಿ, ಮಿನ 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 ಮೀನಾಕ್ಷಿ, ಕಮ 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 ಕಮಲಾಕ್ಷಿ, ಪಟ 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 ಪಂಚರಂಗಿ ಪಾರೆ. ಅಣ್ಣ ಹಕ್ಸುಮ್ಮ, ಡೌಲು ತೋರ್ಸುಮ್ಮ, ಜಮ ಜಮ ಬುಲಾಟುಮ್ಮ, ನಲಾಟುಮ್ಮ, ಮುದಾಟುಮ್ಮ, ಐತಲಕಡಿ ಏ ಐತಲಕಡಿ. ಜಲ ಜಲ ಜಲಜಾಕ್ಷಿ, ಮಿನ 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 ಮೀನಾಕ್ಷಿ, ಕಮ 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 ಕಮಲಾಕ್ಷಿ, ಪಟ 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 ಪಂಚರಂಗಿ ಪಾರೆ, ಐತಲಕಡಿ ಪಾರೆ. ಸೂಪರ್ ಸ್ಟಾರ್ ವೇದಿಕೆ ಮೇಲೆ ಬಂದ್ ನಿಂತಾಗಿದೆ, ಕುಶಲವೇ ಕ್ಷೇಮವೇ ಅಂತ ಅವ್ರನ್ನೇ ಕೇಳೋಣ. ನಮಸ್ಕಾರ ಮಧು. ನಮಸ್ತೆ ಮ್ಯಾಮ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಏನ್ ಮಾಡ್ತೀರಾ ಮಧು? ನಾನು ಬ್ಯೂಟಿಷಿಯನ್ ಮ್ಯಾಮ್, ಇವಾಗ ಹೌಸ್ ವೈಫ್ ಆಗಿದ್ದೀನಿ ಸದ್ಯಕ್ಕೆ. ಓ, ನಿಮ್ದು ಬ್ಯೂಟಿ ಪಾರ್ಲರ್ ಇದೆಯಾ? ಊರಲ್ಲಿ ಇತ್ತು ಮ್ಯಾಮ್, ಇವಾಗ ಕ್ವಿಟ್ ಮಾಡಿದೀನಿ. ಮಗು ಆಗಿದೆ, ಸಣ್ಣ ಮಗು ಇದೆ, ಸೊ ಮನೇಲಿ ಇದೀನಿ. ಇವಾಗ ಮಾಡ್ತಾ ಇಲ್ಲ? ಇಲ್ಲ. ಆಮೇಲಿಂದ ಮತ್ತೆ ಮಾಡ್ಬೇಕು. ಹೌದು, ಪ್ಲಾನ್ ಇದೆ, ಪ್ಲಾನ್ ಇದೆ.
ಓಕೆ ಮಧು ಅವರೇ ಮನೇಲಿ ಯಾರಿದ್ದಾರೆ? ನಾನು ನಮ್ಮ ಅತ್ತೆ, ನನ್ನ ಸಣ್ಣ ಮಗು ಇದೆ, ಮತ್ತೆ ನನ್ನ ಹಸ್ಬೆಂಡ್. ಪಾಪು ಹೆಸರು ಮಹೇಂದ್ರ ಅಂತ. ಓಕೆ, ಇಲ್ಲಿ ಯಾರನ್ನ ಕರ್ಕೊಂಡ್ ಬಂದಿದ್ದೀರಾ? ನಾನು ನಮ್ಮ ಹಸ್ಬೆಂಡ್ ನ ಕರ್ಕೊಂಡ್ ಬಂದಿದ್ದೀನಿ. ಪರಿಚಯ ಮಾಡ್ಕೊಡಿ, ಗಣೇಶ್ ಅಂತ. ನಮಸ್ತೆ ಗಣೇಶ್ ಅವರೇ. ನಮಸ್ಕಾರ. ನಮಸ್ತೆ ಸರ್, ಏನ್ ಮಾಡ್ತೀರಾ ತಾವು? ನಾವು ಮೇಂಟೆನೆನ್ಸ್ ಇಂಚಾರ್ಜ್ ಕೆಲಸ ಮಾಡ್ತಾ ಇದ್ದೀವಿ ಪ್ರೈವೇಟ್ ಕಂಪನಿಯಲ್ಲಿ. ಓಕೆ, ತಮ್ಮ ಮದುವೆ ಆಗಿ ಎಷ್ಟು ವರ್ಷ ಆಗಿದೆ? 3 ವರ್ಷ ಆಗಿದೆ. 3 ವರ್ಷ ಆಗಿದ್ಯಾ? ಸೊ ಎಲ್ಲೆಲ್ಲಿ ಸುತ್ತಾಡಿದ್ದೀರಾ ಅಥವಾ ಕರೋನಾ ಅಂತ ಮನೇಲೆ ಇದ್ರಾ? ಕರೋನಾ ಅಂತ ಮನೆ ನೀರ ಇದೆ. ಇಲ್ಲಿ ಹೋಗಿಲ್ವಾ ಸರ್? ಇಲ್ಲ. ಹೌದಾ ಸರ್, ನಿಮ್ದು ಅರೇಂಜ್ ಮ್ಯಾರೇಜ್? ಲೌಕಮ್ ಅರೇಂಜ್ ಮ್ಯಾರೇಜ್. ಎಲ್ಲಿ ಭೇಟಿ ಮಾಡಿದ್ರಿ ಮಧು ಅವ್ರನ್ನ? ಹುಡುಗಿ ನೋಡೋಕೆ. ಅಲ್ಲ ಸರ್, ಲೌಕಮ್ ಅರೇಂಜ್ ಅಂತಿದ್ರ ಮತ್ತೆ ನೀವು? ಹೌದು ಮೇಡಮ್. ಅದೇ ಪರಿಚಯ ಇದೆ ಮೇಡಮ್. ಆಮೇಲೆ ಪರಿಚಯ ಇದೆ. ಕನ್ಫ್ಯೂಸ್ ಮಾಡ್ತೈತೆ ಮಧು ಅವ್ರೆ, ಲೌಕಮ್ ಅರೇಂಜ್ ಹೆಂಗೆ ಹೇಳಿ? ಹೆಂಗಂದ್ರೆ ಅವರು ಫಸ್ಟ್ ನಂಗೆ ನೋಡಕ್ ಬಂದಿದ್ರು ಮೇಡಮ್. ಆಮೇಲೆ 1 ವರ್ಷ ಆದ್ಮೇಲೆ ಮತ್ತೆ ಅವ್ರು ನನ್ಗೆ ಫೇಸ್ಬುಕ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರು. ಫಸ್ಟ್ ನೋಡಕ್ ಬಂದವ್ರು ಬೇಡ. ಆಮೇಲೆ ಅದೇನೋ ಒಂದ್ ಸ್ವಲ್ಪ ಕಾರಣಗಳಿಂದ ನಿಂತಿತ್ತು ಹಾಗೇನೆ. ಆಮೇಲೆ ಮತ್ತೆ ಅವ್ರು ನನ್ಗೆ ಫೇಸ್ಬುಕ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರು. ಸರಿ ಮಾಡಿ ಆಮೇಲೆ ಮತ್ತೆ ಎಲ್ಲಾರ್ಗೂ. ಹಂಗ ಡಬಲ್ ಡಬಲ್ಸ್ ಎಲ್ಲ ನೋಡಿದಾರ ನಿಮ್ಮ? ಫಸ್ಟ್ ಅರೇಂಜ್ ಇನ್ನ ರಿಜೆಕ್ಟ್ ಮಾಡಿ ಆಮೇಲೆ. ಓ ಮೈ ಗಾಡ್ ಸರ್, ಯಾಕೆ ಸರ್ ನೀವ್ ಲವ್ ಮಾಡಿ ಮದ್ವೆ ಆಗ್ಬೇಕು ಅಂತ ಡಿಸೈಡ್ ಮಾಡಿದ್ರ? ಆತರ ಏನಿಲ್ವಾ, ಫಸ್ಟ್ ಟೈಮ್ ಅಷ್ಟು ಇಷ್ಟ ಆಗ್ಲಿಲ್ವಾ ಮಧು ಅವರು? ಇಷ್ಟ ಆಗಿದ್ರು, ಬೇರೆ ಕಾರಣಗಳಿಂದ ಬೇಡ ಅಂತ ನಿಲ್ಸಿದ್ರಿ. ಓಕೆ, ನಮ್ಮ ವೇದಿಕೆಗೆ ಸ್ವಾಗತ ಗಣೇಶ್ ಅವರೇ. ನಮಸ್ಕಾರ ಮೇಡಮ್. ನಿಮ್ಗೂ ಅಷ್ಟೇ ಮಧು, ನಮ್ ವೇದಿಕೆ ಸ್ವಾಗತ. ಥ್ಯಾಂಕ್ ಯು. ನಮಸ್ಕಾರ ಅಶ್ವಿನಿ. ನಮಸ್ತೆ ಮೇಡಮ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು? ನಾನು ಚೆನ್ನಾಗಿದ್ದೀನಿ. ಏನ್ ಮಾಡ್ತೀರಾ ನೀವು? ಹೌಸ್ ವೈಫ್. ಮದುವೆ ಎಷ್ಟು ವರ್ಷ ಆಯ್ತು? 7 ವರ್ಷ ಆಯ್ತು. 7 ವರ್ಷನ? ಮನೇಲಿ ಯಾರಿದ್ದಾರೆ? ನಾನು, ನನ್ನ ಹಸ್ಬೆಂಡ್, ಆಮೇಲೆ ನನ್ನ ಮಗ ಮತ್ತೆ ಮಗಳು. ಅತ್ತೆ ಇರ್ತಾರೆ, ಮಾವ ಹುಬ್ಳಿಲಿ ಇರ್ತಾರೆ. ಮಕ್ಕಳ ಹೆಸರು? ಮಗನ ಹೆಸರು ಆರ್ಯನ್, 6 ವರ್ಷ ಅವನಿಗೆ. ಮಗಳು ಆರಾಧ್ಯ, 3 ವರ್ಷ. ಇಲ್ಲಿ ಯಾರು ಬಂದಿದ್ದಾರೆ? ನನ್ನ ಬಾವ ಬಂದಿದ್ದಾರೆ. ಪರಿಚಯ ಮಾಡ್ಕೊಡಿ, ರಾಘವೇಂದ್ರ ಅಂತ. ನಮಸ್ತೆ ರಾಘವೇಂದ್ರ ಅವರೇ. ನಮಸ್ಕಾರ. ಸರ್, ತಾವೇನ್ ಮಾಡ್ತೀರಾ? ಬಿಸ್ನೆಸ್ ಮೇಡಮ್. ಯಾವ ತರ? ಹಂಗೆ. ಹೌದು, ಯಜಮಾನ್ರಿ ಯಾಕೆ ಬಂದಿಲ್ಲ ಅಶ್ವಿನಿ? ಅವ್ರಿಗೆ ರಜೆ ಕೊಟ್ಟಿಲ್ಲ ಅಂತಂದ್ರು. ಆಕ್ಚುಲಿ ಇವಾಗ ಜಸ್ಟ್ ಜಾಯಿನ್ ಆಗಿದ್ದಾರೆ, 15 ಡೇಸ್ ಆಯ್ತು ಅಷ್ಟೇ. ಹೊಸ ಕೆಲ್ಸ, ರಜೆ ಕೇಳಿದ್ರೆ ಆಮೇಲೆ ಬೈತಾರೆ ಅಂತ. ಅದು ಹೋಟೆಲ್ ಇವಾಗ ಜಸ್ಟ್ ಓಪನಿಂಗ್ ಆಗಿದೆ ಅಷ್ಟೇ, ಸೇರ್ಸ್ಕೊಂಡಿದ್ದಾರೆ, ರಜೆ ಕೊಡಲ್ಲ ಅಂತ. ಇದಕ್ಕೆ ಬಂದಿಲ್ಲ. ಏನ್ ಅವ್ರ ಹೆಸರು? ರವಿಕುಮಾರ್ ಅಂತ. ರವಿಕುಮಾರ್ ಅವರು. ಓಕೆ, ಸೂಪರ್. ಸೊ ಭಾವ ಅವರು ನಿಮ್ಗೆ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ವೇದಿಕೆ ಸ್ವಾಗತ ರಾಘವೇಂದ್ರ ಅವರೇ. ನಮಸ್ಕಾರ. ನಿಮ್ಗೂ ಅಷ್ಟೇ ಅಶ್ವಿನಿ, ನಮ್ ವೇದಿಕೆ. ತಾರಾ ಅವ್ರಿ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ರಿ ತಾರಾ ನೀವು? ಥ್ಯಾಂಕ್ ಯು ಸೋ ಮಚ್. ಡ್ಯಾನ್ಸ್ ಮಾಡಕ್ ಇಷ್ಟನಾ? ತುಂಬಾ ಇಷ್ಟ ನಂಗೆ. ಈ ತರ ಸ್ಟೇಜ್ ಮೇಲೆ ಆಡ್ಬೇಕಂದ್ರೆ ತುಂಬಾ ಇಷ್ಟ. ಎಲ್ಲೂ ಸ್ಟೇಜಸ್ ಅಲ್ಲಿ ಹೋಗಿ ಆಡಿರ್ಲಿಲ್ಲ ಸ್ಕೂಲ್ ಅಲ್ಲಿ ಬಿಟ್ರೆ. ಬಟ್ ನಂಗೆ ತುಂಬಾ ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ ಇಲ್ಲಿ ಡ್ಯಾನ್ಸ್ ಮಾಡಕ್ಕೊಂದು. ನನ್ನೊಂದು ಪ್ರತಿಭೆ ತೋರ್ಸೋದು ಅಲ್ವಾ ನೋಡಿ. ಕ್ರೇಜಿ ಕುರುಕ್ಷೇತ್ರ ಫುಲ್ ಆಡಾಕ್ತಿವಿ, ಫುಲ್ ಡ್ಯಾನ್ಸ್ ಮಾಡ್ಬೇಕು ನೀವು. ಓಕೆನಾ? ಡನ್. ಏನ್ ಮಾಡ್ತೀರಾ ತರ? ಹೌಸ್ ವೈಫ್. ಮದ್ವೆ ಆಗಿ ಎಷ್ಟು ವರ್ಷ ಆಗಿದೆ? 12 ಇಯರ್ಸ್ ಆಯ್ತು. ಓಕೆ, ಯಾರ್ಯಾರಿದ್ದಾರೆ ಮನೇಲಿ? ನಾನು, ನಮ್ಮ ಹಸ್ಬೆಂಡು, ಇಬ್ಬರು ಮಕ್ಳು ಇದಾರೆ. ಒಬ್ಬ ಬಂದು 11 ಇಯರ್ಸ್ ಅವನ್ಗೆ, ಇನ್ನೊಬ್ಬ 2.5 ಇಯರ್ಸ್. ಇಬ್ರು ಗಂಡ್ ಮಕ್ಳೆ. ಏನ್ ಹೆಸರು? ಲಿಶನ್ ಮತ್ತೆ ಪಂಕಜ್. ಇಲ್ಲಿ ಯಾರು ಬಂದಿದ್ದಾರೆ? ಮಮ್ಮಿ, ಡ್ಯಾಡಿ ಮತ್ತೆ ನಮ್ಮ ಹಸ್ಬೆಂಡ್ ಬಂದಿದ್ದಾರೆ ಮ್ಯಾಮ್. ಪರಿಚಯ ಮಾಡ್ಕೊಡಿ. ಅವ್ರ ನಮ್ಮ ಹಸ್ಬೆಂಡು. ಸರ್ ನಮಸ್ತೆ. ಕೃಷ್ಣ ಅಂತ. ನಮಸ್ತೆ ಮ್ಯಾಮ್. ಕೃಷ್ಣ ಅವರೇ, ಏನ್ ಮಾಡ್ತೀರಾ ನೀವು? ಪ್ರೈವೇಟ್ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸರ್, ನಿಮ್ಮ ಹೆಂಡತಿ ಇಷ್ಟ ಡ್ಯಾನ್ಸ್ ಮಾಡ್ತಾರೆ ನಿಮ್ಗೆ ಗೊತ್ತಿತ್ತಾ? ಗೊತ್ತು ಮೇಡಮ್. ತುಂಬಾ ಇಂಟ್ರೆಸ್ಟ್ ಇದೆ ಮೇಡಮ್, ಡ್ಯಾನ್ಸಿಂಗ್ ಅಂದ್ರೆ ತುಂಬಾ ಇಂಟ್ರೆಸ್ಟ್ ಇದೆ. ಡ್ಯಾನ್ಸ್ ಕ್ಲಾಸ್ ಗೆಲ್ಲ ಸೇರ್ತಿದ್ದೀರಾ ನೀವು ಅವ್ರನ್ನ? ಇಲ್ಲ, ಅವರು ಸ್ಟಾರ್ಟಿಂಗ್ ನಿಂದ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಕೊಂಡು ಅದೇ ತರ ಮಾಡ್ತಾರೆ. ಕ್ಲಾಸ್ ಗೆ ಏನು ಹೋಗಲ್ಲ ಅವರು. ಸರ್, ಅವ್ರೊಬ್ರೆ ಮನೇಲಿ ಮಾಡ್ತಾರೆ ಅಥವಾ ನೀವು ಡ್ಯಾನ್ಸ್ ಮಾಡ್ತೀರಾ ಅವ್ರ ಜೊತೆ? ಇಲ್ಲ ಮೇಡಮ್, ನಾನು ಟೈಮ್ ಸಿಗಲ್ಲ. ಟೈಮ್ ಸಿಗಲ್ಲ ಮೇಡಮ್, ಶಿಫ್ಟ್ ಅಲ್ಲಿ ವರ್ಕ್ ಮಾಡ್ತೀನಲ್ಲ, ಹಂಗಾಗಿ ಡ್ಯಾನ್ಸ್ ಮಾಡಕ್ ಟೈಮ್ ಇರ್ಬೇಕ ಸರ್? ಟೈರ್ಡ್ ಆಗ್ಬಿಡ್ತೈತೆ, ಟೈರ್ಡ್ ಆಗ್ಬಿಟ್ಟಿರ್ತಾರ. ಡ್ಯಾನ್ಸ್ ಮಾಡಿದ್ರೆ ಆಕ್ಚುಲಿ ಟೈರ್ಡ್ನೆಸ್ ಹೋಗುತ್ತೆ ನಿಮ್ಗೆ. ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಮೇಡಮ್. ಇಂಟ್ರೆಸ್ಟ್ ಇಲ್ವಾ? ಬರ್ತಾನ ಬಿಡಿ ಆಮೇಲೆ ಅದ್ರಲ್ಲಿ. ನಾನ್ ಬರ್ಸ್ತಾ ಇರ್ತೀನಿ ಮ್ಯಾಮ್. ನಾನ್ ಬರ್ಸ್ತಾ ಇರ್ತೀನಿ. ನೀವು ರೀಲ್ಸ್ ಹೇಳ್ಕೊಂಡು ಪಾಪ ಪಾಪ ಅಂತ ಹೇಳ್ಕೊಂಡು ಮಾಡ್ತಾರೆ. ಇವಾಗ ನೀವ್ ಹೇಳ್ಕೊಂಡ್ ಬಂದು ಡ್ಯಾನ್ಸ್ ಮಾಡ್ತಿರಲ್ಲ, ಮಾಡ್ತಾರ ಅವಾಗ? ಇಲ್ಲ ಮೇಡಮ್. ಮ್ಯಾಮ್ ಸುಮ್ನೆ ಹಿಂಗೆ ಹಿಂಗೆ ಹಂಗೆ ಅಂತಾರಷ್ಟೇ. ಏನೋ ಒಂದ್ ಹಿಂಗೆ ಹಿಂಗೆ ಮಾಡ್ತಾರೆ ತಾನೆ, ಹಿಂಗೆ ಮಾಡ್ತಾರೆ ಅಷ್ಟೇ ಬೇಕಾಗಿರೋದು ನಮ್ಗೆ.
ಕೆಲಸ ಮಾಡಿಸು. ಅವ್ರಿಗೆ ಭಯ, ಆಲ್ರೆಡಿ ಭಯ ಕೃಷ್ಣ ಅವ್ರಿಗೆ, ಎಲ್ಲಿ ಕರ್ದ್ಬಿಡ್ತಾರ ನನ್ನ ಡ್ಯಾನ್ಸ್ ಮಾಡಕ್ಕೆ ಅಂತಲ್ವಾ ಸರ್. ನಿಮಗ್ ಅಷ್ಟು ಹಿಂಸೆ ಮಾಡೇನ್ ಮಾಡ್ತಾರ ಡ್ಯಾನ್ಸ್, ತಲೆ ಕಟ್ಕೋಬೇಡಿ ಓಕೆನಾ? ಅವ್ರ ನಿಮ್ ತಂದೆಯವರ? ನಮ್ ಡ್ಯಾಡಿ ಶಂಕರಪ್ಪ ಅಂತ. ಸರ್ ನಮಸ್ತೆ ಸರ್, ತಾವೇನ್ ಮಾಡ್ತೀರಾ? ನಾವು ಕರ್ಣಾಶ ಕ್ಯಾನ್ಸರ್ ಹಾಸ್ಪಿಟಲ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಮೇಡಮ್. ಓಕೆ ಸರ್, ಏನು ಅಂದ್ರೆ ಯಾವ ಹುದ್ದೆಯಲ್ಲಿ ಇದ್ದೀರಾ? ಅಂದ್ರೆ ನಾವು ಅಡ್ಮಿನ್ ಸ್ಟಾಫ್ ಆಗಿ ವರ್ಕ್ ಮಾಡ್ತಾ ಇದ್ದೀವಿ. ಓಕೆ, ಅಂದ್ರೆ ಅದು ಫೈನಲ್ ಸ್ಟೇಜ್ ಕ್ಯಾನ್ಸರ್ ಡಿಪಾರ್ಟ್ಮೆಂಟ್, ಹಾಸ್ಪಿಸ್ ಕೇರ್. ಹೌದೌದು, ಕರ್ಣಾಶ ಅಂತ. ಆದ್ರೆ ಆ ಪೇಷಂಟ್ ಗಳು ಫೈನಲ್ ಆಗಿರೋವನ್ ಮಾತ್ರ ನಾವು ಇದ್ ಮಾಡ್ತೀವಿ. ಅಂದ್ರೆ ಏನು ಅವ್ರಿಗೆ ಇನ್ನೇನು ಮೆಡಿಸನ್ ಕೊಡಕ್ ಆಗದೆ ಇರೋರ್ನ ನೀವ್ ನೋಡ್ಕೊತಾ ಇದ್ದೀರಾ? ಹೌದೌದು, ಫೈನಲ್. ಮತ್ತೆ ಕೆಲವರು ತುಂಬಾ ವರ್ಷದಿಂದ ಇರೋರು ಇದ್ದಾರೆ, ಟ್ರೀಟ್ಮೆಂಟ್ ತಗೊಂಡು ನಮ್ಮ ಹತ್ರ 10 ವರ್ಷ 12 ವರ್ಷದಿಂದ 15 ವರ್ಷದಿಂದ ಇರೋರು ಇದ್ದಾರೆ. ನಿಮ್ ತಾಯಿನಾ? ಅಮ್ಮ ನಮಸ್ತೆ. ನಮಸ್ಕಾರ. ಸುಮಿತ್ರ ಅವ್ರ ಏನ್ ಮಾಡ್ತೀರಾ ನೀವು? ಹೌಸ್ ವೈಫ್. ನೀವು ಹೌಸ್ ವೈಫಾ? ನೀವ್ ಡಾನ್ಸ್ ಮಾಡ್ತೀರಾ ಮಗಳ ಜೊತೆ? ಅಯ್ಯೋ ಯಾಕೆ ಮೇಡಮ್? ಇಲ್ಲ ಮೇಡಮ್, ಮಾಡಲ್ಲ. ಮಾಡೋದಿಲ್ವಾ? ಆದ್ರೆ ಇವತ್ ನಿಮ್ ಮಗಳು ಡಾನ್ಸ್ ಮಾಡ್ತಾಳೆ ನೋಡಿ ಖುಷಿ ಪಡ. ಆಯ್ತು, ನಾನ್ ನೋಡ್ತಾನೆ ಇರ್ತೀನಿ ಮೇಡಮ್. ಅವಳಗೆ ತುಂಬಾ ಇಂಟ್ರೆಸ್ಟ್ ಡ್ಯಾನ್ಸ್ ಅಂದ್ರೆ, ಪ್ರಾಣ ಅವಳಿಗೆ. ಅಂದ್ರೆ ಈ ತರ ಸಿಕ್ಕಿದ್ರೆ ಮಾಡ್ತಾಳೆ ಅಷ್ಟೇ. ಸಿಕ್ಕಿದೆಯಲ್ಲ, ಕೊಟ್ಟಿದೀವಲ್ಲ ನಾವು. ನಿಮ್ ಮೂರು ಜನಕ್ಕೂ ನಮ್ಮ ವೇದಿಕೆಗೆ ಸ್ವಾಗತ. ನಿಮ್ಗೂ ಅಷ್ಟೇ ತಾರಾ ಅವರೇ, ನಮ್ಮ ವೇದಿಕೆಗೆ ಸ್ವಾಗತ. ಥ್ಯಾಂಕ್ ಯು ಮ್ಯಾಮ್. ಈಗ ಶುರು ಮಾಡೋಣ ನಮ್ಮ ಮೊದಲನೇ ಸುತ್ತನ್ನ. ಅದೇ ನೋಡಿ ಕನ್ನಡ. ಸೊ ಈ ಸುತ್ತಲ್ಲಿ ನಿಮ್ಮ ಮುಂದೆ ಒಂದು ಚಿತ್ರ ಬರುತ್ತೆ. ಚಿತ್ರದಲ್ಲಿ ಏನಿರುತ್ತೋ ಅದೇ ನಿಮ್ಮ ವಿಷಯ ಆಗತ್ತೆ. 1 ನಿಮಿಷ ಕಾಲಾವಕಾಶದಲ್ಲಿ ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ಮಾತಾಡ್ಬೇಕು. ಅದಾದ್ಮೇಲೆ ನಾನು 3, 2, 1 ಅಂತ ಸ್ಥಾನಗಳನ್ನ ಕೊಡ್ತೀನಿ. ಅದ್ರ ಪ್ರಕಾರ ನೀವು ಬಂದು ನಿಮ್ಮ ಬಹುಮಾನನ ಆಯ್ಕೆ ಮಾಡ್ಕೋಬೇಕು. ಈ ಸುತ್ತಿನ ಬಹುಮಾನಗಳೇನು ಅಂತ ಹೇಳಿದ್ರೆ, ಒಂದು ಎಗ್ ಬಾಯ್ಲರ್ ಇದೆ, ಅದಾದ್ಮೇಲೆ 32 ಪೀಸಿನ ಸೆರಾಮಿಕ್ ಡಿನ್ನರ್ ಸೆಟ್ ಇದೆ, ಹಳಪಳ ಅಂತ ಹುಳಿಯೋರ ರೇಷ್ಮೆ ಸೀರೆ ಇದೆ. ಮಧು ಅವರ ವಿಷಯ ತೋರಿಸಿ. ಸ್ಕಿನ್ ಕೇರ್ ಸೌಂದರ್ಯ ವರ್ಧನೆ, ಓಕೆನಾ? ಕರೆಕ್ಟ್. ಶುರು ಮಾಡಿ. ಇವಾಗಿನ ಕಾಲದಲ್ಲಿ ಮಹಿಳೆ ತುಂಬಾ ಬ್ಯುಸಿ ಆಗಿರ್ತಾರೆ, ಆ ಕಾರಣದಿಂದ ಅವ್ರ ತ್ವಚೆಯನ್ನ ನಾವು ಅವರು ಕರೆಕ್ಟ್ ಆಗಿ ಇಟ್ಕೊಳ್ಳೋದಕ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಅವ್ರಿಗೆ ಒಳ್ಳೆ ಒಂದು ಪರಿಹಾರನೇ ಹೇಳ್ತೀನಿ. ತುಂಬಾ ಬ್ಯುಸಿ ಇರೋದ್ರ ಕಾರಣದಿಂದ ಅವರು ಅವ್ರ ತ್ವಚೆಯನ್ನ ಕೇರ್ ಮಾಡ್ಕೊಳ್ಳೋದಕ್ ಆಗಿರೋದಿಲ್ಲ. ಅದಕ್ಕಾಗಿ ನಾನು ಮಲಗೋ ಮುಂಚೆ ಅವರು ತುಂಬಾ ದೊಡ್ಡ ಪ್ರಾಬ್ಲಮ್ಸ್ ಅಂದ್ರೆ, ಇವಾಗ ಸ್ಕಿನ್ ಅಲ್ಲಿ ಒಂದು ರಿಂಕಲ್ಸ್ ಆಗೋದು ಸ್ಕಿನ್ ಅಲ್ಲಿ, ಆ ರಿಂಕಲ್ಸ್ ಅನ್ನು ತಡೆಗಟ್ಟೋದಕ್ಕೆ ಒಂದು ನಾನು ಪರಿಹಾರನೇ ಹೇಳ್ತೀನಿ. ಅದ್ರಲ್ಲಿ ಏನು ಅಂದ್ರೆ, ಅಕ್ಕಿ ತೊಳೆದಿರೋ ನೀರನ್ನ ಅದ್ರಲ್ಲಿ ಮೊಸರು ಮಿಕ್ಸ್ ಮಾಡಿಬಿಟ್ಟು ಅದನ್ನ ಫ್ರೀಸರ್ ನಲ್ಲಿ ಸ್ಟೋರ್ ಮಾಡ್ಬೇಕು. ಮಾಡಿ ಅದನ್ನ ಮಂಜುಗಡ್ಡೆಯಾಗಿ ಪರಿವರ್ತಿಸ್ಬೇಕು. ಅದನ್ನ ನೀವು ಡೈಲಿ ಮಲಗೋ ಮುಂಚೆ ರಬ್ ಮಾಡಿ ಮಲಗೋದ್ರಿಂದ ನಿಮ್ಮ ತ್ವಚೆಯನ್ನ ರಿಂಕಲ್ಸ್ ಅನ್ನ ತಡೆಗಟ್ಬಹುದು. ತುಂಬಾ ಒಳ್ಳೆ ಇದ ಫಲಿತಾಂಶವನ್ನು ಕೊಡ್ತದೆ ಅದು. ಆಮೇಲೆ ಇನ್ನೊಂದು ಏನಂದ್ರೆ, ನಿಮ್ಗೆ ಕಣ್ಣಿನ ಕೆಳಗಡೆ ಫುಲ್ ಕಪ್ಪಾಗುವಿಕೆ ಅಥವಾ ಏನಾದ್ರೂ ಡಾರ್ಕ್ ಸ್ಪಾಟ್ಸ್ ಏನಾದ್ರೂ ಇದ್ರೆ ಅದನ್ನ ನಿಮ್ಗೆ ತಡೆಗಟ್ಟೋದಕ್ಕೆ ಟೊಮ್ಯಾಟೊ ಮತ್ತೆ ಜೇನುತುಪ್ಪನ ನೀವು ಮಿಕ್ಸ್ ಮಾಡ್ಕೊಂಡು ಮುಖಕ್ಕೆ ಉಜ್ಜೋದ್ರಿಂದ ಅದರಿಂದಾನು ನಿಮ್ಗೆ ಎಲ್ಲ ತುಂಬಾ ಒಳ್ಳೆ ಫಲಿತಾಂಶ ಸಿಗುತ್ತೆ. ನೀವು ಹೊರಗೋಗಿ ರಾಸಾಯನಿಕ ಯುಕ್ತ ಇದು. ಓಕೆ ಮಧು ಅವರೇ, ಟೈಮ್ ಆಯ್ತು. ಮಧು ಅವರೇ, ನೀವು ನಂತರನೇ ಅಲ್ವಾ ಅಡಿಗೆ ಮನೆಯಲ್ಲಿ ಏನೇನ್ ಸಿಗುತ್ತೋ ಅದೆಲ್ಲ ಮುಖ ಕಟ್ಕೋತೀರಲ್ವಾ? ಹೊರಗೋಗಿ ಟೈಮ್ ಇರೋದಿಲ್ಲ. ನಾನು ಅಂದ್ರೆ ಒಳ್ಳೆ ರೀತಿನಲ್ಲೇ ಹೇಳ್ತಿರೋದು ಅದನ್ನ ಅಲ್ವಾ, ಅಂದ್ರೆ ಮನೆಯಲ್ಲೇ ಏನೇನ್ ಸಿಗುತ್ತೋ ಅದ್ರಲ್ಲೇ ನಾವ್ ಏನೇನೋ ಬ್ಯೂಟಿ ಟಿಪ್ಸ್ ಮಾಡ್ಕೋಬಹುದು. ತುಂಬಾ ಇದೆ ಮೇಡಮ್, ತುಂಬಾ ಇದೆ. ನಾ ಹೇಳದ್ನಲ್ಲ, ಅಡಿಗೆ ಮನೆಯಲ್ಲಿ ಏನೆಲ್ಲ ಇದೆ ಅಲ್ವಾ, ಆದಷ್ಟು ಸ್ಕಿನ್ ಕೇರ್ ಯೂಸ್ ಮಾಡ್ಬೋದು. ಹೌದು, ದೋಸೆ ಹಿಟ್ಟಿಂದ ಹಿಡಿದು. ಹೌದೌದು, ಮತ್ತೆ ಅದನ್ನ ಹೇಗೆ ಯೂಸ್ ಮಾಡ್ಕೊಬೇಕು ಅಂತ ತಿಳ್ಕೊಂಡ್ರೆ ಅದನ್ನ ಯೂಸ್ ಮಾಡಿ ತುಂಬಾ ನಮ್ ಇದ್ ಮಾಡ್ರೆ ನನ್ನ ರೇಗಿಸ್ತಾರೆ. ನಾನು ಏನಾರು ಹತ್ಕೋತಾನೆ ಇರ್ತೀನಿ, ಬರ್ಕೋತಾ ಇರ್ತೀನಿ. ಅದಕ್ಕೆ ಒಂದಿನ ಒಗ್ಗರಣೆನೂ ಹಾಕೊಂಡ್ಬಿಡು ನಿಮ್ ಮುಖಕ್ಕೆ. ಅಂದ್ರೆ ಕೈ ಸಿಕ್ಕಿದೆಲ್ಲ ಹಾಕೋತ ಹಚ್ಕೋತಿರ್ತೀನಿ ಅಂದ್ರೆ ಒಂದೊಂದಿನ ಒಂದೊಂದು. ಅದಕ್ಕೆ ಎಷ್ಟು ಹೊಳಿತಾ ಇದ್ದೀರಾ ನೀವು? ನಮ್ಗೂ ಅಷ್ಟಪ್ಪ, ಮೊದ್ಲಿಂದ ಅಂದ್ರೆ ನಮ್ ತಾಯಿಯವರೆಲ್ಲ ಅದೇ ಮಾಡಿದಲ್ಲ. ಅವಾಗೆಲ್ಲ ಬ್ಯೂಟಿ ಪಾರ್ಲರ್ ಈ ಕ್ರೀಮ್ಗಳು ಅವೆಲ್ಲ ಇಲ್ವಲ್ಲ, ಮನೇಲಿ ಏನ್ ಸಿಗತ್ತೋ ಅದೇನೆ. ನೀವುಗಳು ಮಾಡ್ಕೋತೀರಾ ಇದನ್ನೆಲ್ಲ? ನಮ್ಮಅಮ್ಮ ಒಂದ್ಸಲ ನಂಗೆ ಹಾಕಿದ್ರು ಮ್ಯಾಮ್, ಒಂದ್ಸಲ ಮೊಸರು. ಒಂದ್ಸಲನೆ ಹಾಕಿದ್ರ? ಅಷ್ಟೇ ಮ್ಯಾಮ್, ನಂಗೆ ಗೊತ್ತಿರ್ಲಿಲ್ಲ ಮೊಸರು ಅರ್ಶನ ಕದಮ್ಮ. ಅರ್ಶನ ಕದಮ್ಮ ಅಂತ ಅವ್ರನ್ನ ಕೇಳಿದ್ರೆ ಅದೇನೇನೋ ಮಿಕ್ಸ್ ಮಾಡಿ ಬಳದಿದ್ರು ಮ್ಯಾಮ್. ಅದಾದ್ಮೇಲೆ ಟೈಟ್ ಆಯ್ತು ಮುಖ ಎಲ್ಲ, ಆಮೇಲೆ ಸ್ವಲ್ಪ ಲೈಕ್ ಫೇಸ್ ಎಲ್ಲ ಸ್ಮೂತ್ ಆಗುತ್ತೆ ಅಂತೆಲ್ಲ ಹೇಳಿದ್ರು. ಲೆಮನ್ ಅಲ್ಲಿ ಕಟ್ ಮಾಡಿ ಎಲ್ಲ
ಸ್ವಲ್ಪ ರಬ್ ಮಾಡಿದ್ವಿ ಇದ್ ಮಾಡಿದ್ವಿ, ಆಮೇಲೆ ಒಳ್ಳೆ ರಿಸಲ್ಟ್ ಸಿಕ್ತು ಮ್ಯಾಮ್. ಒಂದೇ ಸಲ ನಿಮ್ ಲೈಫ್ ಅಲ್ಲಿ ಒಂದೇ ಸಲ ಮಾಡ್ಕೊಂಡ್ರಿ? ಆ ತರ ಮಾಡಿದ್ ಲೈಫ್ ಅಲ್ಲಿ ಒಂದೇ ಸಲ ಮ್ಯಾಮ್, ಅದು ನಮ್ಮಅಮ್ಮ ಕಡೆ ಇಲ್ಲ, ನನ್ಗೇನೆ ಕೂರ್ಸ್ ಬಿಟ್ಟು ಬಳ್ಳುದ್ರಿ. ನೀವು ಈ ತರ ಮುಖ ಕಳ್ಕೊತೀರಾ? ಬಳ್ಸ್ಕೊತೀವಿ. ಏನ್ ಕಳ್ಕೊತೀವಿ? ಅಲ್ವೇರಾ ಹಚ್ಕೊಳ್ತೀನಿ, ಫೇಶಿಯಲ್ ಮನೇಲೆ ಮಾಡ್ಕೊತೀನಿ, ಮೊಸರು ಕಾಫಿ ಪುಡಿ ಹಚ್ಚಿರ ಅಲ್ಲ ಹಾಕಿ ನಾನ ಮತ್ತೆ ಮಾಡ್ತೀನಿ, ಮತ್ತೆ ನಮ್ಗೆ ಮಾಡ್ತಾರೆ ಜಂಟಿ ಸೇವೆನಲ್ಲಿ. ಬ್ಯೂಟಿ ಪಾರ್ಲರ್ ನಡೀತಾ ಇದೆ ಅಲ್ವೇನ್ರಿ? ಸೂಪರ್ ನೋಡಿ, ನಾನು ಹೇಳ್ತೀನಿ ನೋಡಿ, ದೋಸೆ ಇಟ್ಟಿದ್ಯಲ್ಲ ಟ್ರೈ ಮಾಡಿ, ಅದನ್ನ ಹಚ್ಕೊಳ್ಳಿ. ಎಕ್ಸ್ಪೆಕ್ಟ್ ಆಗಿ ನಿಮ್ ಮನೇಲಿ ದೋಸೆ ಇಟ್ ಮಾಡ್ತೀರಾ? ತರ ಮಾಡ್ತೀನಿ ಮ್ಯಾಮ್. ನೀವೇ ಮಾಡ್ತೀರಾ? ಇವಾಗ ನೀವು ಮಾಡ್ತೀರಾ? ಇವಾಗ ಗ್ರೈಂಡ್ ಮಾಡ್ಬಿಟ್ಟು ನೀವು ಇಟ್ಟಿರ್ತೀರಾ ಅಲ್ವಾ ರಾತ್ರಿ ಗ್ರೈಂಡ್ ಮಾಡಿ, ಬೆಳಿಗ್ಗೆ ಅಷ್ಟೊತ್ತಿಗೆ ಹುಳಿ ಬರ್ಲಿ ಅಂತ, ಬೆಳಿಗ್ಗೆ ಅದು ಹುಳಿ ಬಂದಿರುತ್ತಲ್ಲ, ಅದನ್ನೊಂಚೂರು ಸುಮ್ನೆ ಮುಖ ಕಚ್ಕೊಂಡ್ಬಿಟ್ಟು ಟ್ರೈ ಆದ್ಮೇಲೆ ಮುಖ ತೊಡ್ಕೊಳ್ಳಿ, ಹೆಂಗಿರುತ್ತೆ ಗೊತ್ತಾಗ್ತಿನ? ದೋಸೆ ಆಗಿರುತ್ತೆ. ದೋಸೆ ಆಗಲ್ಲ, ಅಶ್ವಿನಿ ದೋಸೆ ಆಗಲ್ಲ ಕಣ್ರಿ, ಕೀಚ್ ಕೀಚ್ ಅಂತ ಆಗತ್ತೆ ಫೇಸ್, ಸ್ವತ್ತಾಗತ್ತೆ, ಟೈಟ್ನಿಂಗ್ ಆಗುತ್ತೆ, ಟೈಟ್ನಿಂಗ್ ಆಗುತ್ತೆ, ತುಂಬಾ ಫ್ರೆಶ್ ಫ್ರೆಶ್ ಆಗಿರುತ್ತೆ. ಅದು ಸೋಡಾ ಉಪ್ಪು ಹಾಕ್ಬಿಟ್ಟು ಬಳ್ಕೊಬೇಕಮ್ಮ? ಬೇಡಮ್ಮ, ಅದಕ್ ಮುಂಚೆ ಅಮ್ಮ ಈ ಹುಡುಗಿ ಇಲ್ದೆ ಏನ್ ಮಾಡತ್ತೆ ಅಂದ್ರೆ ದೋಸೆನ ಹಾಕ್ಬಿಟ್ಟು ದೋಸೆನ ಬೇಕಾರೆ ಈಗ ಸಾಲಿ ಅವ್ರು ಹೇಳಿದ್ರು ದೋಸೆ ಹಾಕೋಬೇಕಂತ ಮುಖಕ್ಕೆ. ಇಲ್ಲಿ ಶಪ ಮುಂದಕ್ಕೆ ಹೋಗೋಣ. ಅಶ್ವಿನಿ ಅವರೇ ರೆಡಿನಾ? ಅಶ್ವಿನಿ ಅವರ ವಿಷಯ ತೋರಿಸಿ. ಸಿಹಿ ತಿಂಡಿಗಳು ಓಕೆನಾ? ಶುರು ಮಾಡಿ. ನನ್ನ ವಿಷಯ ಬಂದು ಸಿಹಿ ತಿಂಡಿ. ಸಿಹಿ ಅಂದ ಕೂಡಲೇ ಎಲ್ಲರಿಗೂ ಬಾಯಲ್ಲಿ ನೀರು ಬಂದೇ ಬರುತ್ತೆ, ತುಂಬಾ ಇಷ್ಟ ಪಡ್ತಾರೆ ಎಲ್ಲರೂ ಕೂಡ. ನಮ್ಮನೆ ನನಗೂ ಅಷ್ಟೇ, ತುಂಬಾನೇ ಇಷ್ಟ, ನನ್ನ ಮಕ್ಕಳಿಗೆ ಅತ್ತೆಗೆ ಮತ್ತೆ ಗಂಡಂಗೆ ಎಲ್ಲರಿಗೂ ತುಂಬಾ ಇಷ್ಟ. ಸಿಹಿ ಅಂದ ಕೂಡಲೇ ಹಬ್ಬ ಟೈಮಲ್ಲಿ ಹೋಳಿಗೆ ಆಗಿರ್ಬೋದು, ಪಾಯಸ ಆಗಿರ್ಬೋದು, ಒಬ್ಬಟ್ಟು, ಈ ತರ ವೆರೈಟಿ ವೆರೈಟೀಸ್ ಇದ ಫುಡ್ ಮಾಡ್ತಾರೆ ಸಿಹಿ ತಿಂಡಿಗಳನ್ನ. ಆಮೇಲೆ ಮದುವೆ ಸಮಾರಂಭಗಳಿಗೂ ಕೂಡ ಸಿಹಿ ತಿಂಡಿಗಳನ್ನೆಲ್ಲ ಮಾಡ್ತಾರೆ. ಅದರಲ್ಲೂ ನನ್ ಗಂಡಂಗಂತೂ ತುಂಬಾನೇ ಇಷ್ಟ. ಎಷ್ಟಿಷ್ಟ ಅಂದ್ರೆ ಅವ್ರು ನನಗೂ ನನ್ನ ಮಕ್ಳಿಗೂ ಯಾರಿಗೂ ಗೊತ್ತಿಲ್ಲದಂಗೆ ಹೊರಗಡೆಯಿಂದ ಸಿಹಿ ತಗೊಂಡ್ ಬಂದು ಮನೇಲಿ ಬಚ್ಚಿಟ್ಬಿಟ್ಟು ರಾತ್ರಿ ನಾವೆಲ್ಲ ಮಲಗಿದ್ರ ಮೇಲೆ 12 ಗಂಟೆ ಮೇಲೆ ಸೀಟ್ ಮೊಬೈಲ್ ನೋಡ್ತಾ ಮಲಗ್ತಾರೆ. ನಿದ್ರೆ ಬಂದ್ಬಿಟ್ರೆ ಸೀಟ್ ಅಲ್ಲೇ ಇರುತ್ತೆ, ನನ್ ಮಕ್ಳು ಬೆಳಗ್ಗೆ ಎದ್ದಾಗ ಹೋಗಕ್ಕೆ ಸಿಗ್ತಾ ಇರ್ತಾರೆ. ಬಟ್ ಒಂದ್ ಎಚ್ಚರಿಕೆ ಅಂತ ಅದನ್ನೆಲ್ಲ ಮುಚ್ಚಿಟ್ಬಿಡ್ತಾರೆ. ನೆನ್ಪಿಲ್ಲ, ಅದ್ ಫುಲ್ ಎಲ್ಲ ಬೂಸ್ಲು ಬಂದು ಎಲ್ಲ ಹಾಳಾಗಿ ಹೋಗಿರುತ್ತೆ. ಅಷ್ಟು ಇಷ್ಟ. ಬಟ್ ಇಷ್ಟಪಡೋರು ನಾನು ನೋಡಿಲ್ಲ, ಫಸ್ಟ್ ಟೈಮ್ ನೋಡ್ತಾ ಇರೋ ನನ್ ಗಂಡನ. ತುಂಬಾನೇ ಇಷ್ಟಪಡ್ತಾರೆ ಸ್ವೀಟ್. ನಮ್ಮನೆ ಯಾವ್ದು ಸ್ವೀಟ್ ಇಲ್ಲ ಅಂದ್ರೆ ಲಾಸ್ಟ್ ಸಕ್ಕರೆನವರು ಬಾಯ್ಗಾಕೊಳ್ತಾರೆ. ಆಲ್ಮೋಸ್ಟ್ ಅವರೇ ಸಕ್ಕರೆ ತಿಂದು ಖಾಲಿ ಮಾಡ್ತಾರೆ ನಮ್ಮಲ್ಲಿ ಜಾಸ್ತಿ ಯೂಸ್ ಮಾಡೋದ. ಆಮೇಲೆ ನನ್ ಮಕ್ಳಿಗೂ ಅಷ್ಟೇ, ತುಂಬಾನೇ ಇಷ್ಟ. ಮದುವೆ ಹಬ್ಬಗಳಿಗೆಲ್ಲ ಬಂದಾಗ ನಾವು ಜಾಸ್ತಿ ಸ್ವೀಟ್ ಮಾಡ್ತೀವಿ, ಪಾಯ್ಸ ಆಗ್ಲಿ ಅಥವಾ ಜಾಮೂನ್ ಆಗ್ಲಿ. ಟೈಮ್ ಆಯ್ತು. ನಿಮ್ಗೆ ತುಂಬಾ ಇಷ್ಟ ಆಗೋ ಸ್ವೀಟ್ ಯಾವ್ದು? ಮೈಸೂರ್ ಪಾಕ್. ಅದು ತುಪ್ಪದಿಂದ ಮಾಡಿರ್ತಾರಲ್ಲ ಮಾಮ, ಅದು ಮಾಡಕ್ ಬರತ್ತ ನಿಮ್ಗೆ? ಟ್ರೈ ಮಾಡ್ಬೇಡ, ಮಾಡ್ಬಿಡಿ, ಯಾಕಂದ್ರೆ ಅದು ತುಂಬಾ ಕಷ್ಟ ಅಲ್ಲ. ಇಟ್ಗೆ ತರ ಹಾಕ್ಬಿಡಿ, ಅದೇ ನನ್ ತೊತ್ತಿರೋದ್ ಅದಕ್ಕೆ ನಾನ್ ಮಾಡಲ್ಲ. ಕಷ್ಟ ಇರೋದ್ ಯಾವ್ದು ಮಾಡಲ್ಲ, ಚೆನ್ನಾಗಿ ಮಾಡಿರ್ತಾರಲ್ವ ಅಂಗಡಿಲಿ. ಅದ್ ತಿನ್ಕೊಂಡ್ರೆ ಬೇಡ. ಮನೇಲಿ ನೀವ್ ಯಾವ ಸ್ವೀಟ್ ಮಾಡ್ತೀರಾ? ನಿಮಗ್ ತುಂಬಾ ಇಷ್ಟ ಆಗೋದು ಪಾಯ್ಸ, ಶಾವಿಗೆ ಪಾಯ್ಸ. ನನ್ ಮಗಂಗೂ ತುಂಬಾ ಇಷ್ಟ, ಹಾಗಾಗಿ ಮಾಡ್ತಾ ಇರ್ತೀನಿ. ಯಜಮಾನ್ರಿಗೆ ಯಾವ ಸ್ವೀಟ್ ಇಷ್ಟ? ಅವ್ರ ಎಲ್ಲಾ ಸ್ವೀಟು ಇಷ್ಟ ಪಡ್ತಾರೆ. ಸ್ವೀಟ್ ಅಂದ್ರೆ ಆಯ್ತು ತಿಂತಾರೆ. ನಾ ಹೇಳ್ತೀನಿ, ತಿನ್ಬೇಡಿ, ಹಲ್ಲು ಹಾಳಾಗತ್ತೆ, ಆಮೇಲೆ ಶುಗರ್ ಎಲ್ಲ ಬರುತ್ತೆ, ತಿನ್ಬೇಡಿ ಅಂದ್ರೆ ಇಲ್ಲ ಜಾಸ್ತಿನೇ ತಿಂತಾರೆ, ಇಲ್ಲ ತಿನ್ನಲ್ಲ ಅಂತಾರೆ, ಆಮೇಲೆ ನಮ್ಗೆ ಗೊತ್ತಿಲ್ದಂಗ್ ತಿನ್ಬಿಡ್ತಾರೆ. ಮಾತಾಡಿದ್ವಿ ಅಷ್ಟಾಗಿ ಅವ್ರೆ ರೆಡಿನಾ? ತರ ಮ್ಯಾಮ್. ಓಕೆ, ತಾರ ಅವರು ರೆಡಿ ಇದಾರೆ. ತಾರ ಅವರ ವಿಷಯ ತೋರಿಸಿ. ಕೈ ತೊಳ್ಕೊಳ್ಳೋದು ಸ್ವಚ್ಛತೆ ಶುರು ಮಾಡಿ. ಕೈ ತೊಳೆಯೋ ಸಾಬೂನು ಅಂದ್ರೆ ನನ್ಗೂ ಅದಕ್ಕೂ ತುಂಬಾನೇ ನಂಟು ಅಂತ ಹೇಳ್ಬೋದು. ಯಾಕೆ ಅಂದ್ರೆ ಮದ್ವೆಗೆ ಮುಂಚೆ ತುಂಬಾ ನಾನು ಮದ್ವೆಗೆ ಮುಂಚೆನೆ ಅಲ್ಲ ಇವಾಗ್ಲೂ ಅಷ್ಟೇ ಕೈ ಸ್ವಲ್ಪ ಹೊತ್ಗೋಗಿ ಹೋಗಿ ಹೋಗಿ ಹಿಂಗ್ ತೊಳಿತಾನೆ ಇರ್ಬೇಕು. ಅದ್ ಯಾಕೆ ನನ್ಗೆ ಆತರ ಬಂದಿದೆ ಅಂತಾನೆ ಗೊತ್ತಿಲ್ಲ, ಆತರ ಒಂದು ಬುದ್ಧಿ. ಆದ್ರೆ ಮದ್ವೆಗ್ ಮುಂಚೆ ಈ ತರ ಒತ್ತೋದು ಇರ್ತಾ ಇರ್ಲಿಲ್ಲ, ಸಾಬೂನು ತೊಳೆಯೋ ತರ ತೀರ್ತಾ ಇತ್ತಲ್ಲ, ಅದ್ರಲ್ಲಿ ನೀರ್ ಹಾಕೋದು ಹಿಂಗ್ ತೊಳೆಯೋದು, ನೀರ್ ಹಾಕೋದು ಹಿಂಗ್ ತೊಳೆಯೋದು ಮಾಡಿ ಮಾಡಿ ನಮ್ಮಅಮ್ಮವ್ರ ಮನೆ ಗೋಡೆನೆ ಕುಟ್ಟೋಯ್ತು ಅಲ್ಲೆಲ್ಲ ಕಿತ್ಕೊಂಡ್ ಬಂದ್ಬಿಡ್ತು ಪೇಂಟ್ ಎಲ್ಲಾನು. ಅದು ನೀರ್ ಸೋರಿ 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 ಸೋಪ್ತು, ನೀರೆಲ್ಲ ಸೋರಿ ಸೋರಿ ಹಂಗೆ ಆಗ್ತಾಯ್ತು. ತುಂಬಾ ನಮ್ ಮದ್ವೆ ಆದ್ಮೇಲೆ ಕೂಡ ಅಷ್ಟೇ ನನ್ ಗಂಡ, ಯಾಕಮ್ಮ ಇಷ್ಟು ಸಲ ತೊಳಿತೀಯಾ, ಯಾಕಮ್ಮ ಇಷ್ಟು ಸಲ ತೊಳಿತೀಯ, ನೀನ್ ತೊಳಿಯೋದಲ್ದೆ ನನ್ ಕೈಲೂ ತೊಳಿಸ್ತಾ ಇರ್ತೀಯ, ಹಾಕಿ 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 ಅಂತ ಇದ್ರು. ಆಮೇಲೆ ಮತ್ತೆ ಇನ್ನೂ ಒಂದು ಏನಂದ್ರೆ ಮೊಟ್ಟೆನ ಸಾಬೂನು, ಕೈ ತೊಳೆಯುವ ಸಾಬೂನು ಹಾಕಿ ನಾನು ತೊಳೆದು ಬಿಟ್ಟು ಆಮೇಲೆನೆ ತಿನ್ನೋದು. ಬೇರೆಯವ್ರಿಗೆಲ್ಲ ನಾನು ಹಾಕಲ್ಲ ಕೊಡಲ್ಲ, ಆದ್ರೆ ನನ್ಗೆ ಮೊಟ್ಟೆ ಅದನ್ನ ಹಾಕಿ ತೊಳೆದು ಬಿಟ್ಟು ಚೆನ್ನಾಗಿ 2-3 ಸಲ ತೊಳೆದು ಬಿಟ್ಟು ಆಮೇಲೆನೆ ನಾನು ತಿನ್ನೋದು. ಮತ್ತೆ ಇನ್ನೂ ಒಂದೇನಂದ್ರೆ ಇವರೆಲ್ಲ ಹೇಳೋರು ಅಷ್ಟು ಸಲ ತೊಳಿತೀಯಲ್ಲಮ್ಮ, ಹಿಂಗೇನ್ ಕೈಗಳು ಏನಾಗಲ್ವಾ ಹಂಗೆ ಹಿಂಗೆ ಅಂತ.
ಹತ್ರ ಹೇಳಿ ಹೇಳಿ ಕೊರೋನಾ ಬಂದ್ಮೇಲೆ ಅವ್ರ 20 ಸಲ ತೊಳಿಯಂಗ್ ಆಗೋಯ್ತು ಮ್ಯಾಮ್ ಎಲ್ಲಾರು. ನಾನು ಅವಾಗ ಹೇಳ್ತಾ ಇದ್ದೆ, ನನ್ಗೆ ಹೇಳ್ತಾ ಇದ್ದೆ ಸರ್ ಅವ್ರೇ ಈ ಮೊಟ್ಟೆ ಯಾಕೆ ತೊಳಿತೀರಾ ನೀವು ಸೋಪಕ್ಕೆ? ಅದೇನೋ ಗೊತ್ತಿಲ್ಲ ಮ್ಯಾಮ್, ಅದ್ ಮೊಟ್ಟೆ ತರಕಾರಿಗಳು ಎಲ್ಲ ನಾನು ಹ್ಯಾಂಡ್ ವಾಶ್ ಹಾಕಿ ತೊಳ್ಸ್ಬಿಡ್ತೀನಿ. ಒಂದ್ ನಿಮಿಷ, ನೀವು ತರಕಾರಿನ ಹ್ಯಾಂಡ್ ವಾಶ್ ಹಾಕಿ ತೊಳಿತೀರಾ? ಅದ್ ಕೊರೋನಾ ಬಂದಾಗ್ಲೇ ಹೇಳ್ಬಿಟ್ರಲ್ವಾ ಮ್ಯಾಮ್ ಹ್ಯಾಂಡ್ ವಾಶ್ ಹಾಕಿ ತೊಳ್ಸ್ಬಿಟ್ ಮಾಡ್ರಿ. ಹೇಳಿದ್ರು ಮ್ಯಾಮ್ ಇವಾಗ ಅದಕ್ಕೆ ತರಕಾರಿದೆ ಒಂದು ಇದು ಲಿಕ್ವಿಡ್ ಬಂದಿದೆ ಅದೂ ಇದೆ ಮ್ಯಾಮ್. ಅದೇನೋ ಗೊತ್ತಿಲ್ಲ ನಂಗೆ, ಅದ್ ಹಾಕ್ಬೇಕಂದ್ರೆ ಆಗಲ್ಲ. ಹ್ಯಾಂಡ್ ವಾಶ್ ಹಾಕಿ ತೊಳ್ದ್ಬಿಟ್ಟೆ ಅಂದ್ರೆ ಅದ್ ಸ್ಮೆಲ್ ಏನ್ ಇರಬಾರ್ದು, ಹಂಗೆ ತೊಳಿತೀನಿ. ಬಟ್ ಮೊಟ್ಟೆ ನಮ್ಮ ಅಣ್ಣ, ಇದು ಮೊಟ್ಟೆ ನೀವು ಸಿಪ್ಪೆ ತಿಂತೀರಾ? ಸಿಪ್ಪೆ ತಿನ್ನಲ್ಲ ಮ್ಯಾಮ್, ನನ್ ಸಿಪ್ಪೆ ತೆಗ್ದಾಗ ಆ ಸಿಪ್ಪೆ ಮೇಲೆ ಇರೋದ್ ಮತ್ತೆ ಅಲ್ಲಿ ನನ್ನ ಅಲ್ಲಿ ಮುಟ್ಟಿ ನೆಚ್ಕೊಳ್ಳುತ್ತೇನೋ, ಮತ್ತೆ ಅದನ್ನ ನಾನು ಹೆಂಗ್ ತಿನ್ನೋದು ಅನ್ನೋ ತರ ಒಂಥರ ಫೀಲ್ ಆಗತ್ತೆ. ಅದಕ್ಕೆ ಹ್ಯಾಂಡ್ ವಾಶ್ ಆಫ್ ತೊಳ್ದ್ಬಿಟ್ಟು ಒಂದ್ ಎರಡ್ ಮೂರ್ ಸಲ ಚೆನ್ನಾಗಿ ತೊಳ್ದ್ಬಿಟ್ಟು ಆಮೇಲೆ ಚೌಸ್ತೀನಿ. ಅಂದ್ರೆ ನೀವು ಮೊಟ್ಟೆನ ಬೇಯಿಸಿದ ಮೇಲೆ ಹ್ಯಾಂಡ್ ವಾಶ್ ಹಾಕಿ ತೊಳಿತೀರಾ? ಬೇಯಿಸಿದ ಮೇಲೆ. ಕೃಷ್ಣ, ಅಯ್ಯೋ, ನಾನು ಇಷ್ಟೊತ್ತವರೆಗೂ ಇವ್ರು ಮೊಟ್ಟೆ ಬೇಯಿಸಕ್ ಮುಂಚೆನೆ ತೊಳಿತಾ ಇದಾರೆ ಅನ್ಕೊಂಡೆ. ಇವರು ನಮ್ಮ ಸಾರ ಅವರು ಬೇಯಿಸಿದ ಮೇಲೆ ಮೊಟ್ಟೆ ಸೋಪ್ ಹಾಕಿ ತೊಳಿತಾರೆ ಮ್ಯಾಮ್. ಅದಕ್ ಮುಂಚೆನು ತೊಳಿತೀನಿ, ಅದಾದ್ಮೇಲೆ ತೊಳಿತೀನಿ. ಸಿಪ್ಪೆ ತೆಗ್ದ್ಮೇಲೇನು, ಸಿಪ್ಪೆ ತೆಗಿಯಕ್ ಮುಂಚೆನು. ಮೈ ಗಾಡ್ ಸರ್, ಹೆಂಗೆ ಬದುಕಿರ್ತೀರಾ ಸರ್ ಕೃಷ್ಣ? ಹೇಳಿ ಹೇಳಿ ಸಾಕಾಗ್ಬಿಡ್ತು, ಲಾಸ್ಟ್ ಬಿಟ್ಬಿಟ್ಟಿದ್ ಮೇಡಮ್. ಮ್ಯಾಮ್ ನಮ್ಗೆ ಬೆಳಿಗ್ಗೆ ಕರೆಕ್ಟ್ ಆಗಿ ತಿಂಡಿ ಮಾಡ್ಬೇಕು ಅವರು ಅಂದ್ರೆ, ಫ್ರೆಶ್ ಅಪ್ ಆಗಿ ಬಂದ್ಮೇಲೆ ಒಂದ್ಸಲ ಮನೇಲಿ ಎಲ್ಲರೂ ಹ್ಯಾಂಡ್ ವಾಶ್ ಮಾಡ್ಲೇಬೇಕು ಮ್ಯಾಮ್, ಇಲ್ಲಾಂದ್ರೆ ನಂಗೆ ಸಮಾಧಾನ ಆಗಲ್ಲ, ಜಗಳ ಆಡ್ಬಿಡ್ತೀನಿ. ಮಧ್ಯಾಹ್ನ ಊಟ ಮಾಡ್ಬೇಕಾದ್ರೆ, ನೈಟ್ ಡಿನ್ನರ್ ಮಾಡ್ಬೇಕಾದ್ರೂ ಅಷ್ಟೇ, ಅಕಸ್ಮಾತ್ ಆಗಿ ಎಲ್ಲಾದ್ರೂ ಏನಾದ್ರೂ ಅಲ್ಲ ಮಾಡ್ತಾರೆ ಅನ್ನೋ ಫೀಲಿಂಗ್. ಅಲ್ಲ ತಾರ ಅವರೇ, ನಾನು ಅದು ಒಪ್ಪತ್ತೀನಿ, ನಾವು ಊಟ ಮಾಡಕ್ ಮುಂಚೆ ಚೆನ್ನಾಗಿ ಸೋಪತ್ ಕೈ ತೊಕ್ಕೊಡ್ತೀನಿ. ಸರ್, ಇದು ಮೊಟ್ಟೆ ಬೇಯಿಸಿದ ಮೇಲೆ ಯಾರು ಸರ್ ಕೇಳ್ತಾರೆ? ಕುಡಿಯೋ ನೀರಲ್ಲಿ ಬೆಂದಿರತ್ತಲ್ವಾ ಅದು? ಮ್ಯಾಮ್ ಮ್ಯಾಮ್ ಅವ್ರು ಕೊಡಲ್ಲ ಮ್ಯಾಮ್, ನಾನು ನನ್ ಮಾತ್ರ ತೊಳ್ಕೊಂತೀನಿ, ನನ್ ಮೊಟ್ಟೆ ಮಾತ್ರ. ಸರ್, ಒಂದ್ ಕೆಲಸ ಮಾಡಿ ಸರ್, ಇದು ಮನೆ ಆಚೆ ಒಂದ್ ಟಪ್ಪಲ್ಲಿ ಸೋಪ್ ನೀರ್ ಹಾಕಿ ಇಟ್ಬಿಡಿ, ಬರಕ್ ಮುಂಚೆ ಕಾಲ್ ಹತ್ಬಿಟ್ಟು ಕೈ ಹತ್ಬಿಟ್ಟು ಆಮೇಲೆ ಮನೆ ಬನ್ನಿ ಸರ್. ಯಾರ ಅವ್ರೆ ಹಂಗ್ ಮಾಡ್ಬೇಡಿ ಕಣ್ರಿ, ಅದೆಲ್ಲ ಸ್ಟ್ರಾಂಗ್ ಕೆಮಿಕಲ್ಸ್, ನೀವ್ ಅವಾಯ್ಡ್ ಮಾಡ್ಬೇಕು ಅಂತ ಟ್ರೈ ಮಾಡ್ತಾ ಇದೀನಿ. ಟ್ರೈ ಅಲ್ಲ, ಟ್ರೈ ಬಿಟ್ಬಿಟ್ಟು ಮಾಡಿ ಅವಾಯ್ಡ್, ತೊಳಿರಿ, ತೊಳಿಯೋದ್ರಲ್ಲಿ ತಪ್ಪಿಲ್ಲ. ಹಿಂಗ್ ಬೆಂದ ಮೇಲೆ ತೊಳಿ ಅವಶ್ಯಕತೆ ಇಲ್ಲ ಅಂತಿರೋದ್ ನಾನಷ್ಟೇ. ಅವಶ್ಯಕತೆ ಇಲ್ಲ ಮ್ಯಾಮ್, ಬಟ್ ಅದೇನೋ ಗೊತ್ತಿಲ್ಲ ನನ್ಗೆ, ಅದ್ ಮಾಡಿಲ್ಲ ಅಂದ್ರೆ ತಿನ್ನಕ್ಕೆ ಸುಸ್ತು ಮಾಡ್ಬೇಕು. ಮ್ಯಾಮ್ ಇಲ್ಲಿಗೆ ಬರಕ್ ಮುಂಚೆ ನಮ್ ರಿಲೇಟಿವ್ಸ್ ಎಲ್ಲ ಅವ್ರನ್ನ ಸುಸ್ತು ಮಾಡ್ತೀರಾ ಅಂತಾನೆ ಹೇಳಿದ್ರು. ಆಯ್ತಲ್ಲ, ನಿಮ್ದು ಒಂದೊಂದ್ ಪಾಯಿಂಟ್ ಕೇಳ್ಕೊಳ್ಳೋದು. ನುಡಿ ಕನ್ನಡದಲ್ಲಿ ನಮ್ಮ ಸೂಪರ್ ಸ್ಟಾರ್ ಮಾತಾಡಿದ್ದಾರೆ. ಈಗ ಯಾರು ಯಾವ ಸ್ಥಾನದಲ್ಲಿ ಇದ್ದಾರೆ ಅಂತ ಹೇಳುವಂತ ಸಮಯ ಬಂದಿದೆ. ಸೌಂದರ್ಯ ವರ್ಧಕಕ್ಕೆ ಏನೇನೆಲ್ಲ ಮಾಡ್ಕೋಬಹುದು ಮನೆಯಲ್ಲೇ ಕುತ್ಕೊಂಡು ಅಂತ ಹೇಳ್ಕೊಟ್ಟಂತ ಸೂಪರ್ ಸ್ಟಾರ್ ಮಧು ಅವರು ಮೂರನೇ ಸ್ಥಾನದಲ್ಲಿದ್ದಾರೆ. ನಮ್ಮ ಯಜಮಾನರು ಏನೂ ಇಲ್ಲ, ಸ್ವೀಟ್ ತಿನ್ನಕ್ಕೆ ಸಕ್ಕರೆನೆ ತಿಂದು ಬಿಡ್ತಾರೆ ಅಂತ ಹೇಳಿದಂತ ಸೂಪರ್ ಸ್ಟಾರ್ ಅಶ್ವಿನಿ ಅವರು ಎರಡನೇ ಸ್ಥಾನದಲ್ಲಿದ್ದಾರೆ. ಬೇಯಿಸಿರೋ ಮೊಟ್ಟೆನ ನಾನು ತಳಿತೀನಿ ಅಂತ ಹೇಳ್ದಂತ ಸೂಪರ್ ಸ್ಟಾರ್ ತಾರಾ ಅವರು ಮೊದಲನೇ ಸ್ಥಾನದಲ್ಲಿದ್ದಾರೆ. ಚಾಪಾಳೆ ಬನಿತಾರ. ಹೇ ಕನ್ನಡ 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 ಕನ್ನಡವೇ ಸತ್ಯ. ಹೇ ಕನ್ನಡ 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 ಕನ್ನಡವೇ ನಿತ್ಯ. ನಮ್ಮ ನೆಲ ನಮ್ಮ ಜಲ ನಮ್ಮ ನುಡಿ ಗಂಗಾ. ಈ ಸೀರೆನ ಬಹುಮಾನ ಕೊಟ್ಟಿರೋರು KLM ಫ್ಯಾಷನ್ ಮಾಲ್ ಅವರು. ಕೀಪ್ ಲವಿಂಗ್ ಮೋರ್ ಇವರ ಶಾಖೆಗಳು ಜಯನಗರ 5th ಬ್ಲಾಕ್ ಸಾರ್ ಲೇಔಟ್ ಹಾಗೂ ಮಾರ್ಥಳ್ಳಿನಲ್ಲಿದೆ. ಹೆಣ್ಣಿಗೆ ಸೀರೆ ಯಾಕೆ ಅಂದ, ಹೆಣ್ಣಿಗೆ ಸೀರೆ ಯಾಕೆ ಅಂದ, ಆನಂದ ಚಂದ ಅವಳ ಅಂದ, ಒಳಗೆ ಅಡಗಿರೋದ್ರಿಂದ ಕಲಿಸೋ ತಿದ್ದಿ ತಿಳಿಸೋ ನಮ್ಮ ಭಾಷೆ ಪ್ರಾಚೀನ ಅಮ್ಮ ಅನ್ನೋ ಪದವ ಕೊಟ್ಟ ನಮ್ಮ ಭಾಷೆ ನನ್ನ ತ್ರಾಣ ಪ್ರತಿ ಕ್ಷಣ ಪ್ರತಿದಿನ ಒಂದೇ ಧ್ಯಾನ ಮಾಡೋಣ ಓ ತಾಯಿ ಋಣ ಭಾಷೆ ಋಣ ಒಂದೇ ಎಂದು ಸಾರೋ. ಜನ ಸೂಪರ್ ಸ್ಟಾರ್ಸ್ ನಾವು ಕನ್ನಡ ಪುಸ್ತಕವನ್ನು ಕೂಡ ಉಡುಗೊರೆಯಾಗಿ ಕೊಡ್ತಾ ಇದೀವಿ. ರಘು ಸಮರ್ಥ ಅವರು ಬರೆದಿರುವಂತಹ ಶ್ರೀಮಾನ್ ಶ್ರೀಮತಿ ಅನ್ನೋ ಪುಸ್ತಕನ ಇವತ್ತು ನಮ್ಮ ಸೂಪರ್ ಸ್ಟಾರ್ ಗೆ ಕೊಡ್ತಾ ಇದೀವಿ. ಅವ್ವ ಕಣ್ಣು ನಮ್ ಜೀವ ಕಣ್ಣು, ನಮ್ಮಪ್ಪ ಕಣ್ಣು ನಮ್ ಜೀವ ಕಣ್ಣು, ದೈವ ಕಣ್ಣು ನಮ್ ಧರ್ಮ ಕಣ್ಣು, ಸಿದ್ಧ ಕಣ್ಣು ಪ್ರಾಣ ಕೊಡುತ್ತೆ ಇನ್ನೆಲ್ಲ ಚೆಲ್ಲ ನಾಚನುಡಿಗೆ
ಹೋಗ್ತಾ ಇದೀವಿ ನಮ್ಮ ಮುಂದಿನ ಸುತ್ತಿಗೆ, ಅದೇ ಕ್ರೇಜಿ ಕುರುಕ್ಷೇತ್ರ. ಇವತ್ತು ಕ್ರೇಜಿ ಕುರುಕ್ಷೇತ್ರದಲ್ಲಿ ನಾವ್ ಏನ್ ಆಟಾಡ್ತಿದೀವಿ ಅಂತ ಹೇಳಿದ್ರೆ, ನಿಮ್ ಎದುರುಗಡೆ ಒಂದು ಚಿತ್ರ ಬರುತ್ತೆ. ಬೇರೆ ಬೇರೆ ತರದ ಚಿತ್ರಗಳು ಅಂದ್ರೆ ಕನ್ನಡ ಅಕ್ಷರಗಳಿರುತ್ತೆ, ಅದನ್ನೆಲ್ಲ ಜೋಡಿಸಿ ಒಂದು ಪದ ಮಾಡ್ಬೇಕಾಗುತ್ತೆ, ಮೆಮೊರಿ ಗೇಮ್ ಇರುತ್ತೆ, ಅಥವಾ ಒಂದು ಕನ್ನಡ ಚಲನಚಿತ್ರದ ಹೆಸರನ್ನ ಗೆಸ್ ಮಾಡುವಂತದ್ದು. ಈ ತರ ಹಲವಾರು ಪ್ರಶ್ನೆಗಳು ನಾನು ಕೇಳ್ತಾ ಹೋಗ್ತೀನಿ. ಪ್ರಶ್ನೆ ಕೇಳಿದ ತಕ್ಷಣ ಉತ್ತರ ಹೇಳ್ಬಿಡಿ, ನಾನು ರೆಡಿ ಸ್ಟಡಿ ಗೋ ಅಂದ್ಮೇಲೆ ಓಡೋಗಿ ಪಿರಮಿಡ್ ಕಟ್ಬೇಕು. ಮೊದಲು ಪಿರಮಿಡ್ ಕಟ್ಟೋರ್ಗೆ ಉತ್ತರ ಹೇಳೋ ಅವಕಾಶ ಕೊಡ್ತೀನಿ. ಅಂಕ ಯಾರು ಜಾಸ್ತಿ ಗಳಿಸಿರೋ ಅವ್ರ ಈ ಸುತ್ತಿನ ವಿಜೇತರಾಗ್ತೀರಾ. ವಿಜೇತರಾದವ್ರಿಗೆ ಸಿಕ್ತಿರೋಂತ ಬಹುಮಾನ ಆ ಬೆಸ್ಟ್ ಫ್ರೆಂಡ್. ಓಕೆನಾ? ಓಕೆ ಮ್ಯಾಮ್, ಬನ್ನಿ ಹಾಗಾದ್ರೆ. ಸರಿ, ಮೊದಲನೇ ಪ್ರಶ್ನೆ ಬರ್ಲಿ. ಈ ಮೂರು ಚಿತ್ರಗಳು ಒಂದು ಕನ್ನಡ ಚಲನಚಿತ್ರದ ಹೆಸರಿಗೆ ಸಂಬಂಧಪಟ್ಟಿರೋದು. ಓಕೆನಾ? ಎಲ್ಲಾ ಚಿತ್ರಗಳನ್ನ ಸರಿಯಾಗಿ ನೋಡ್ಕೊಳ್ಳಿ, ಆ ಚಿತ್ರದಲ್ಲೇನೆ ಸಿನಿಮಾದ ಹೆಸರು ಕೂಡ ಇದೆ. ರೆಡಿ? ಓಕೆ, ರೆಡಿ ಸ್ಟಡಿ ಗೋ. ಮೊದಲ್ ಪಿರಮಿಡ್ ನ ಕಟ್ಟಿರೋದು ಅಶ್ವಿನಿ ಅವರು. ಅಶ್ವಿನಿ ಅವರೇ, ಏನ್ ಉತ್ತರ? ಕಾಮನಬಿಲ್ಲು. ಗ್ಯಾರಂಟಿನಾ? ಕನ್ಫರ್ಮ್ ಇಲ್ಲ, ಕಾಮನಬಿಲ್ಲು ಐತಿ ಅನ್ಕೊಂಡಿದ್ದೀರಾ? ಲಾಕ್ ಮಾಡ್ಕೊಳ್ಳಾಗ್ಲೇ. ಓಕೆ, ಅಶ್ವಿನಿ ಅವರು ಕಾಮನಬಿಲ್ಲು ಅಂತ ಹೇಳಿದಾರೆ, ಅದ್ ಲಾಕ್ ಮಾಡಿದೀನಿ. ಕರೆಕ್ಟ್ ತಾರ ಅವರೇ? ಏನೋ ಮ್ಯಾಮ್, ಬೆಳ್ಳಿ ಮೋಡ ಅನ್ಕೊಳ್ತೀನಿ. ಮಧು ಅವರೇ, ಕಾಮನ್ ಬಿಲ್ಲು. ಗ್ಯಾರಂಟಿ? ಹೌದು, ಕಾಮನ್ ಬಿಲ್ಲು. ಓಕೆ, ಸರಿ. ನೋಡಿ, ಯಾರಾದ್ರೂ ನೋಡಿದಿರಾ ಸಿನಿಮಾ? ನೋಡಿರ್ತೀವಿ ಮ್ಯಾಮ್, ಬಟ್ ಅಲ್ವಾ. ಓಕೆ ಸರಿ, ಇವಾಗ ಸಿನಿಮಾಗಳು ನೋಡ್ತೀರಾ ಅದನ್ನ ಹೇಳಿ ಫಸ್ಟ್ ನನ್ಗೆ. ಓ, ತುಂಬಾ ಕ್ರೇಜ್ ಮ್ಯಾಮ್, ನನ್ಗೆ ಸಿನಿಮಾ ತುಂಬಾ ನೋಡ್ತೀನಿ. ಬಟ್ ರೀಸೆಂಟ್ ಸಿನಿಮಾಗಳು ಏನೇನು ಹೊಸ ಹೊಸ ಸಿನಿಮಾ? ಲಾಸ್ಟ್ ಸಿನಿಮಾ ಯಾವ್ದು ನೋಡಿದ್ದೀವೋ? ಜೇಮ್ಸ್. ಜೇಮ್ಸ್? ಜೇಮ್ಸ್ ನೋಡಿದ್ವಿ ಮ್ಯಾಮ್. ಅಷ್ಟೇನಾ? ಯಾರಿಗೆ ಹೂ ಸಿನಿಮಾ ಹೋಗಿ? ನಿಮ್ಗ ಕೃಷ್ಣ? ಅಯ್ಯೋ, ನನ್ಗೆ ಮ್ಯಾಮ್ ಜಾಸ್ತಿ. ಯಾಕೆ ಅಯ್ಯೋ ಯಾಕೆ ಹತ್ತೀರಾ ಅದನ್ನ? ಅಷ್ಟಿದೆ ಮ್ಯಾಮ್ ಹುಚ್ಚು. ಅದಕ್ಕೆ ಅಂದ್ರೆ ಎಷ್ಟು? ಯಾವ ತರ? ತುಂಬಾ ಮ್ಯಾಮ್, ಲೈಕ್ ತುಂಬಾ ನೋಡ್ತಾ ಇರ್ತೀನಿ. ಮೂವೀಸ್ ಅಂದ್ರೆ ತುಂಬಾ ಇಷ್ಟ, ಸಾಂಗ್ಸ್ ಅಂದ್ರೆ ತುಂಬಾ ಇಷ್ಟ, ಡ್ಯಾನ್ಸ್ ಅಂದ್ರೆ ತುಂಬಾ ಇಷ್ಟ. ಅದ್ರಲ್ಲೂ ಫೇವ್ರೆಟ್ ಆಕ್ಟರ್ ಆಕ್ಟ್ರೆಸ್ ಅವರು ರಮ್ಯಾ, ರಕ್ಷಿತಾ, ಪುನೀತ್ ರಾಜ್ಕುಮಾರ್ ಸರ್, ಅವ್ರದೆಲ್ಲ ಮೂವೀಸ್ ಅಂದ್ರೆ. ಯಾರು ಸಿನಿಮಾ ಬರಲ್ಲ ಅಂದ್ರೆ ಏನ್ ಮಾಡ್ತೀರಾ? ಏನ್ ಮಾಡಕ್ಕಾಗತ್ತೆ ಮ್ಯಾಮ್, ಮನೇಲಿ ಕುತ್ಕೊಂಡು ಮಕ್ಕಳು ನೋಡ್ಕೊಂಡು. ನೀವು ಒಬ್ರೆ ಯಾವತ್ತು ಸಿನಿಮಾಗ ಹೋಗಿಲ್ವೇನ್ರಿ? ಹೋಗಿದೀನಿ ಮ್ಯಾಮ್ ಸಿನಿಮಾಗ. ಅಲ್ಲಲ್ಲ, ಒಬ್ರೆ ಒಬ್ರೆ ಎಲ್ಲ ಹೋಗಲ್ಲ ಮ್ಯಾಮ್. ಕೃಷ್ಣ ಅವರೇ, ನಿಮ್ ಲೈಫ್ ತುಂಬಾ ಕಲರ್ಫುಲ್ ಅಲ್ವೇನ್ರಿ? ತಾರಾ ಅವ್ರ ಮದ್ವೆ ಆದ್ಮೇಲೆ ಅಂದ್ರೆ ಒಂದು ಕ್ಷಣನು ಬೋರಿಂಗ್ ಆಗಿಲ್ಲ ನಿಮ್ ಲೈಫ್? ಇಲ್ಲ ಇಲ್ಲ ಮೇಡಮ್. ವೆರಿ ನೈಸ್, ಇತರ ಕಲರ್ಫುಲ್ ಆಗೇ ಇರ್ಲಿ ನಿಮ್ ಲೈಫ್. ಸೊ ಕಾಮನ ಬಿಲ್ಲು ಅಲ್ವಾ? ಓಕೆ, ಅದು ಲಾಕ್ ಆಗಿದೆ. ಉತ್ತರ ಸರಿನಾ ತಪ್ಪ ನಮ್ಮ ವೇದಿಕೆ ಹೇಳುತ್ತೆ. ಸರಿಯಾಗಿ ಉತ್ತರ ಹೇಳಿರೋ ಅಶ್ವಿನಿ ಅವ್ರಿಗೆ ಒಂದ್ ಅಂಕ ಸಿಗ್ತಾ ಇದೆ. ಈಗ ಎರಡನೇ ಪ್ರಶ್ನೆಗೆ ಹೋಗೋಣ. ಎಲ್ಲ ಜೋಡಿಸಿದ್ರೆ ಒಂದು ಕನ್ನಡ ಪದ ಆಗುತ್ತೆ. ಓಕೆನಾ? ರೆಡಿನಾ? ಓಕೆ, ರೆಡಿ ಸ್ಟಡಿ ಗೋ. ಮೊದಲನೇ ಪಿರಮಿಡ್ ನ ಜೋಡಿಸಿರೋದು ನಮ್ಮ ತಾರಾ ಅವರು. ತಾರಾ ಅವರೇ, ಏನದು ಪದ?
ನೂರು ಜನ್ಮಕ್ಕೂ ಗ್ಯಾರಂಟಿ 100% ಲಾಕ್ ಮಾಡ್ಕೊಳ್ಳ. ಓಕೆ, ತಾರಾ ಅವರು 100 ಜನ್ಮಕ್ಕೂ ಅಂತ ಹೇಳಿದಾರೆ, ಅದನ್ನ ಲಾಕ್ ಮಾಡ್ಕೊಂಡಿದ್ದೀನಿ. ಇದು ನಿಮ್ಮಿಬ್ರದ್ದು ಅರೇಂಜ್ ಮ್ಯಾರೇಜ್ ಅಲ್ಲ ಮ್ಯಾರೇಜ್? ಅರೇಂಜ್ ಮ್ಯಾರೇಜ್ ಅಲ್ಲ, ಹೇಳ್ಬೇಕು. ಮಾವ ಅಂದ್ರೆ ಅಂದ್ರೆ ಸೋದರ್ ಮಾವ ಮಗ, ನಮ್ಮ ಅಪ್ಪ ಅವ್ರ ಸೋದರ್ ಮಾವ ಮಗ. ಅವಾಗ ಹೆಂಗೆ ಅರೇಂಜ್ ಮ್ಯಾರೇಜ್ ಲೆಕ್ಕಾಚಾರ? ಇಲ್ಲ, ಇಬ್ಬರು ಲವ್ ಮಾಡಿದ್ರು. ಸುಮ್ನಿ ಕೂತ್ಕೊಳ್ರಿ, ಸುಳ್ಳು ಹೇಳ್ಬಿಡಿ. ನಮ್ ಕಸಿನ್ ಮದ್ವೆ ಬಂದಿದ್ರು, ಸರಿ, ಅವಾಗ ಮೀಟ್ ಆಗಿ ಅವಾಗಿಂದ 2 ಇಯರ್ಸ್ ಲವ್ ಮಾಡಿದ್ರ. ಯಾರು ಸರ್ ಐ ಲವ್ ಯು ಅಂತ ಹೇಳಿದ್ದು? ಪ್ರಪೋಸ್ ಮಾಡಿದ್ ಮೇಡಮ್, ನಂಬರ್ ನನ್ ನಂಬರ್ ತಗೊಂಡು ಪ್ರಪೋಸ್ ಮಾಡಿದ್ದು ಅವರೇ ಮೇಡಮ್. ಯಾರು ಇವರೇ ತಾನೆ ಸರ್ ನಂಬರ್ ತಗೊಂಡಿದ್ದವ್ರೆ ಅಲ್ವಾ? ಐ ಲವ್ ಯು ಅಂತ ಹೇಳಿದ್ ಅವರೇ ತಾನೆ? ನಾನ್ ನಿನ್ ಮದ್ವೆ ಆಗ್ತೀನಿ ಅಂತ ಹೇಳಿದ ಅವ್ರೆ ತಾನೆ? ಸುಳ್ಳ್ಯಾಕೆ ಹೇಳ್ತಿದ್ದೀರಾ? ಸುಳ್ಳ್ಯಾಕೆ ಹೇಳಿದ್ರಿ? ನೀವು ಸ್ವಲ್ಪ ಕಾಲ್ ಜಾಸ್ತಿ ಹೇಳಿದ್ದೀರಾ, ಅದಕ್ಕೆ ಸುಮ್ನೆ ಸೆಲ್ಲ ಹೇಳ್ಬಿಟ್ಟು ಇವಾಗ ಇನ್ನೂ ತಗೊಳ ಹಾಕೊಂಡ್ರಿ ನನ್ನ ಹತ್ರ. ನೀವು ಯಾಲಪ್ಪ ಚುಪ್ತಿ, ಯಾಲ್ರಪ್ಪ ಚುಪ್ತೀವಿ ಅಂದ್ರೆ ಇಲ್ಲಿ ಹೇಳ್ಬೇಕು ಎದಕ್ಕೆ ಇರತ್ತೆ? ಅದಕ್ಕೆ ಸತ್ಯವಚನ ನುಡ್ಸೋದಕ್ಕೆ ಹೇಳಿ. ಫೋನ್ ನಂಬರ್ ನೀವತ್ತ ತಗೊಂಡಿದ್ದು? ಹಾ, ನಮ್ ಮಾಮ ಇದ ಆಕ್ಚುಲಿ ಏನಾಯ್ತಂದ್ರೆ, ನಮ್ ಕಸಿನ್ ಮ್ಯಾರೇಜ್ ಕತೆ ಹೇಳ್ತಾರ ನನ್ಗೆ. ನಮ್ ಕಸಿನ್ ಮ್ಯಾರೇಜ್ ಇತ್ತು, ನಮ್ಮ ಅಪ್ಪ ಅವ್ರ ತಮ್ಮ ಮಗಳದೇನೆ. ಸೊ ನಾನ್ ಫುಲ್ ಗಾಗ್ರ ಎಲ್ಲ ಹಾಕೊಂಡು ಕುಂದನ್ ಸೆಟ್ ಎಲ್ಲ ಹಾಕೊಂಡು ಮದ್ವೆ ಹೆಣ್ ಪಕ್ಕ ಮಿಂಚ್ತಾ ಇದ್ದೆ ಮ್ಯಾಮ್. ಇವ್ರು ಅಲ್ಲಿ ಅಷ್ಟು ದೂರದಲ್ಲಿ ಕೂತಿದ್ರು, ನನಗ್ ಗೊತ್ತೇ ಇಲ್ಲ ಇವ್ರು ನಮ್ಮ ಮಾವ ಅಂತ. ಫಸ್ಟ್ ಆಫ್ ಆಲ್ ಸರಿ, ಅವ್ರ ಮನೆಯಲ್ಲಿ ಟೋಟಲ್ 5 ಜನ, 4 ಗಂಡ್ಮಕ್ಳು, ಲಾಸ್ಟ್ ಅವಳು ಒಬ್ಳು ನಮ್ ನಾದಿನಿ. ಸೊ ಅವ್ರು 3 ಗೊತ್ತಿದ್ರು, ಬಟ್ ಇವ್ರೊಬ್ರು ಆ ಫ್ಯಾಮಿಲಿ ನಲ್ಲಿ ಇದಾರೆ ಅನ್ನೋದೇ ಗೊತ್ತಿಲ್ಲ ನನಗೆ. ಆಮೇಲೆ ಫೈನಲ್ ಆಗಿ ನಾನ್ ಸ್ಟೇಜ್ ಮೇಲೆ ನಿಂತ್ಕೊಂಡಿದ್ರೆ ನಮ್ ಬಾಮೈದ ಅವ್ರ ತಮ್ಮ ಬರೋದು, ನೋಡಲ್ಲಿ ನಿಂಗ್ ಗಂಡ ಆಗೋನ ಅಲ್ಲಿ ಕೂತಿದ ನೋಡು, ನಿಂಗ್ ಗಂಡ ಆಗೋನ ಅಲ್ಲಿ ಕೂತಿದ್ದೆ. ಡಿಸೈಡ್ ಮಾಡಿದ್ರ ಹತ್ರ ಮ್ಯಾಮ್? ಇಲ್ಲ, ಅದು ಫಸ್ಟ್ ಏನೆ ಲೈಕ್ ಅವ್ರಿಗೆ ಇಷ್ಟ ಆಯ್ತು, ಹಿಂಗೆ ಕೊಡ್ಬೇಕು ಅವ್ರಿಗೆ, ಅವಳನ್ನೇ ತಗೊಂಡ್ ಲೈಕ್ ಮದ್ವೆ ಮಾಡ್ಕೊಬೇಕು ಅನ್ನೋದು ಅವ್ರಿಗಿತ್ತು. ಏನಂತ ಪ್ರಪೋಸ್ ಮಾಡಿದ್ರಿ ಅವ್ರಿಗೆ? ಸರ ಫ್ರೆಂಡ್ ಸೇರ್ಕೊಂಡಮ್ಮ, ಬೇರೆ ಮದ್ವೆ ಮಾಡ್ಕೊಳ್ಳೋಣ ಡೈರೆಕ್ಟ್ ಆಗಿ. ಹಾ, ಮದ್ವೆ ಮಾಡ್ಕೊಳ, ಐ ಲವ್ ಯು ಅಂತ ಹೇಳ್ದೆ. ಐ ಲವ್ ಯು ಅಂತ ಹೇಳಿ ಆಮೇಲೆ ಅವರು ಓಕೆ, ಅವ್ರ ಯಾಕಂದ್ರೆ ಅವ್ರ ಮನೇಲಿ ಆಲ್ರೆಡಿ ಗೊತ್ತಿತ್ತು ಮ್ಯಾಮ್ ಲೈಕ್ ತಾರಾನೇ ಕೃಷ್ಣ ಕೊಡು ತಗೊಳ್ಬೇಕು ಅನ್ನೋ ತರ ಇತ್ತು ಮೈಂಡ್ ಅಲ್ಲಿ. ಬಟ್ ಅದೇ, ನೀವು ಮದ್ವೆ ಮಾಡ್ಕೊಳ್ಳೋಣ ಅಂದಾಗ ಏನಂದ್ರು ಪಾಪ ಅವರು? ಅವ್ರು ಏನ್ ಮ್ಯಾಮ್ ಅಂತಾರೆ, ಸಿಕ್ಕಿದ್ದ ಚಾನ್ಸ್ ಅಂತ ಓಕೆ ಅಂತಾರೆ. ಗೊತ್ತಿತ್ತು ಆಲ್ರೆಡಿ ಮದ್ವೆ ಆಗ್ತಿವ ಅಂತ, ಹಾಗಾಗಿ ಸಿಕ್ಕಿತ್ತಿರುಂಡೆ ಅಂತ ಹುಡುಗಿ ಸಿಗ್ತಾರೆ ಅಂತ ಒಪ್ಕೊಂಬಿಟ್ರ ರಿಲೇಶನ್ ಅಲ್ಲ. ಅವಾಗ ನಮ್ ಬಾಮ ಈಗ ಸ್ವಲ್ಪ ಸಪೋರ್ಟ್ ಮಾಡೋಣ ಅಂದ್ರೆ ಫೋನ್ ನಂಬರ್ಸ್ ಎಲ್ಲ ಕೊಡಪ್ಪ ಸ್ವಲ್ಪ ಹಂಗೆ ಅಂತ ಇದೆ ಕೊಡೋನು. ಅವಾಗ ಕಾಲ್ ಮಾಡಿ ಮಾತಾಡ್ಕೊಂಡು ಹಿಂಗೆ ಆಯ್ತು. ಮತ್ತೆ ಸರ್ ಇಷ್ಟೆಲ್ಲ ಕತೆ ಕಾದಂಬರಿ ಇದೆ ಅಲ್ವಾ, ಇವ್ರು ಯಾಕೆ ಸುಳ್ಳು ಹೇಳಿದ್ರು ಮತ್ ನನ್ನ ಹತ್ರ? ಮ್ಯಾಮ್ ಅರೇ ಹೇಳಿದ್ರು ಯಾಕಂದ್ರು ನನ್ನ ಹತ್ರ? ನೀವು ತುಂಬಾನೇ ಕಾಲ್ ಇಂಜೆಕ್ಟ್ ಸ್ಟಾರ್ಟ್ ಮಾಡ್ಬಿಡ್ತೀರಾ, ಹೇಳ್ತೀರಲ್ಲ ನೀವು, ಹೇಳ್ತೀರಲ್ಲ ಅಂತ. ಅಪ್ಪ ಪ್ಲೀಸ್, ಈ ತರ ಅಪ್ಪ ಅಂತ ಎಲ್ಲ ನನ್ಗೆ ಇಷ್ಟ ಆಗೋದಿಲ್ಲ ಆ ತರ ಅವ್ರೆ. ಹೇಳಕ್ ಹೋಗ್ಬೇಡಪ್ಪ, ಸುಮ್ನೆ ನನ್ಗೆ ನೀವೆಲ್ಲಿ ಏನೇನ್ ಕೇಳಕ್ ಸ್ಟಾರ್ಟ್ ಮಾಡ್ಬಿಡ್ತಿರೋ ಅದಕ್ಕೆ ಬರ್ಲಿ, ಅರೇಂಜ್ ಮ್ಯಾರೇಜ್ ಅಂದ್ಬಿಟ್ರೆ ಸೈಲೆಂಟ್ ಆಗ್ಬಿಡ್ತಾರೆ. ಏನ್ ಹೇಳಿದ್ರು ನಾನು ಏನ್ ಕೇಳೋದೆಲ್ಲ ಕೇಳಕ್ ಹೇಳ್ತೀನಿ ನಾನೇ, ನನ್ಗೆ ಯಾರ್ದೂ ಹೆದರಿಕೆ ಇಲ್ಲ ನನ್ಗೆ. ಅದಕ್ಕೇನೆ ನೀವ್ ಇವಾಗ ಲವ್ ಮ್ಯಾರೇಜ್ ಅಂತ ಹೇಳ್ಕೊಡಿ ಎಲ್ಲ ಕಡೆ. ಲೋಕ ಮ್ಯಾರೇಜ್ ಇವಾಗ ಬಂದ್ರೆ ನಮ್ ದಾರಿಗೆ ಬಂದಿದ್ದೀರಾ? ಇವಾಗ ಬಂದೇ ಬಿಟ್ಟಮ್ಮ. ತಾರಾ ಅವರು 100 ಜನ್ಮಕ್ಕೂ ಅಂತ ಹೇಳಿದ್ದಾರೆ, ಅದನ್ನ ಲಾಕ್ ಮಾಡ್ಕೊಂಡಿದ್ದೀನಿ. ಉತ್ತರ ಸರಿನಾ ತಪ್ಪ ನಮ್ಮ ವೇದಿಕೆ ಹೇಳುತ್ತೆ. ಪಿಲ್ಲಾ 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 ತೆಲುಗು ಪಿಲ್ಲಾ, ನೀ ಎದ್ದು ಬಿದ್ದು ಕದ್ದು ಮುಚ್ಚಿ ನೊಟ್ಟು ಎಲ್ಲ. ಪಿಲ್ಲಾ 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 ತೆಲುಗು ಪಿಲ್ಲಾ, ನೀ ಎದ್ದು ಬಿದ್ದು ಕದ್ದು ಮುಚ್ಚಿ ನೊಟ್ಟು ಎಲ್ಲ. ಈ ಮಿಠಾಯಿ ತೊಟ್ಟಿ ಮಿಣ ಮಿಣ ಅಂತದೆ, ನಮ್ಮ ಮುಚ್ಚಿಕೊಂಡರೆ ತಪ್ಪಿಲ್ಲ ಅಂತದೆ. ಪಿಲ್ಲಾ 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 ತೆಲುಗು ಪಿಲ್ಲಾ, ನೀ ಎದ್ದು ಬಿದ್ದು ಕದ್ದು ಮುಚ್ಚಿ ನೊಟ್ಟು ಎಲ್ಲ. ಹಿಮ್ಮಿಚಾಯಿ ತುಟಿ ಮಿಣಮಿಣ ಅಂತದೆ, ನಾ ಮುಚ್ಚಿಕೊಂಡರೆ ತಪ್ಪಿಲ್ಲ ಅಂತದೆ. ಸೂಪರ್ ನೋಡಿ, ನಿಮ್ಗೆ ಆಡಾಕಿದ್ದು ತೆಲುಗು ಪಿಲ್ಲಾ ಅಂತ. ಈಗ ಸರಿಯಾಗಿ ಉತ್ತರ ಕೊಟ್ಟಿರೋ ತಾರ ಅವ್ರಿಗೆ 1 ಅಂಕ ಸಿಗ್ತಾ ಇದೆ. ಈಗ 3ನೇ ಪ್ರಶ್ನೆಗೆ ಹೋಗೋಣ. ಕರೆಕ್ಟ್ ಆಗಿ ಎಣಿಸ್ಕೋಬೇಕು ಆಯ್ತಾ? ನೀವ್ ನೋಡಿದಂತ ಚಿತ್ರದಲ್ಲಿ ಒಟ್ಟಾರೆ ಎಷ್ಟು ಪ್ರಾಣಿಗಳಿದ್ವು? ಓಕೆನಾ? ಹಾ, ರೆಡಿ ಸ್ಟಡಿ ಗೋ.
ಫೈನಲಿ ಮೊದಲನೇ ಪಿರಮಿಡ್ ನ ಮಧು ಅವ್ರು ಜೋಡಿಸಿದ್ದಾರೆ. ಅದು ಅವ್ರೆ ಎಷ್ಟು ಪ್ರಾಣಿ ಇತ್ತು? ನಾಲ್ಕು. ಗ್ಯಾರಂಟಿ ಲಾಕ್ ಮಾಡ್ಕೊಳ್ಳ, ನಾಲ್ಕು. ಓಕೆ, ನಾಲ್ಕು ಪ್ರಾಣಿಗಳು ಅಂತ ಮಧು ಅವ್ರು ಹೇಳಿದ್ದಾರೆ, ಅದನ್ನ ಲಾಕ್ ಮಾಡ್ಕೊಂಡಿದೀನಿ. ಅಶ್ವಿನಿ ಅವರೇ ನಾಲ್ಕು. ನೀವು ನಂಬರ್ ಇಸ್ಕೊಂಡು ಐ ಲವ್ ಯು ಕಣ್ಣ ಫುಲ್ ನಾಚಿಕೆ. ಅಯ್ಯಯ್ಯೋ, ಯಾವ ಹುಡುಗಿಯರ ಹತ್ರ ಅಥವಾ ಯಾರ ಹತ್ರನು ಮಾತಾಡಲ್ಲ, ಸೈಲೆಂಟ್. ನಿಮ್ ಹತ್ರ ಮಾತಾಡ್ತಾರೆ ಇವಾಗ? ಫಸ್ಟ್ ಫಸ್ಟ್ ಮಾತಾಡ್ತೀವಿ, ಇವಾಗ ಮಾತಾಡ್ಸಿ ಮಾತಾಡ್ತಾ ಮಾತು ಕೇಳಿದ್ರೆ ಇರಿಟೇಟಿಂಗ್ ಅನ್ಸುತ್ತೆ ಅವ್ರಿಗೆ. ನಂಗೆ ಮಾತಾಡಿಲ್ಲ ಅಂದ್ರೆ ಆಗಲ್ಲ, ಮಾತಾಡ್ಲೇಬೇಕು ನನ್ಗೆ. ಓ, ನೀವ್ ನಮ್ ಕ್ಯಾಟಗರಿ ಫುಲ್ ಅಪೋಸಿಟ್ ನಾವು ಅವರು ಹಂಗೆ ಇರ್ಬೇಕು ರೀ. ಗಂಡಕ್ಕೆ ಅಪೋಸಿಟ್ ಇರ್ಬೇಕು. ಇವಾಗ ನೋಡಿ ಇವ್ರು ಎಷ್ಟು ಹುಚ್ಚುಚ್ಚು ನೋಡಿ, ಅವ್ರು ಎಷ್ಟು ಒಳ್ಳೆಯವರು ಅಲ್ವಾ? ಆತರ ಅಲ್ವಾ ತರ ಒಳ್ಳೆಯವ್ರು ಆಗ್ಬಿಟ್ರಿ ಫೈನಲ್. ನಾನು ಕೆಟ್ಟವ್ರು ಕೆಟ್ಟವ್ರು ಆಗ್ಲಿಲ್ಲ, ನೀವೊಂಥರ ಕೊರ್ಗಿ. ನೀವು ಆತರ ಎಲ್ಲ ಏನಿಲ್ಲ, ನಾನು ಹೇಳಿದ್ದು ನೀವು ತುಂಬಾ ಜಾಲಿ ಆಗಿದ್ದೀರಾ ಅಂತ. ಹೌದು ಮ್ಯಾಮ್, ಹಂಗೆ ಇರಿ, ಚೇಂಜ್ ಆಗ್ತದೆ. ಸೊ ನಮ್ಮ ಮಧು ಅವರು ನಾಲ್ಕು ಪ್ರಾಣಿಗಳಿದ್ವು ಅಂತ ಹೇಳಿದ್ದಾರೆ, ಅದನ್ನ ಲಾಕ್ ಮಾಡ್ಕೊಂಡಿದೀನಿ. ಉತ್ತರ ಸರಿನಾ ತಪ್ಪ ನಮ್ಮ ವೇದಿಕೆ ಹೇಳುತ್ತೆ. ಸಿಂಪಲ್ ಆಗಿ ಜಾಸ್ತಿ ಓವರ್ ಆಗು ಮಾಡಲ್ಲ, ಜಾಸ್ತಿ ಕಡಿಮೆನು ಮಾಡಲ್ಲ, ಚೆನ್ನಾಗಿ ಎಷ್ಟು ಕ್ಯೂಟ್ ಆಗಿ ಡಾನ್ಸ್. ಅಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ವಿ ನಾವು. ಮತ್ತೆ ನಿಮ್ಮ ಫೇಸ್ ಎಕ್ಸ್ಪ್ರೆಷನ್ ಆಗ್ಲಿ. ಹೌದು ಮೇಡಮ್, ನಾವು ಮಲಗ್ದಾಗೆಲ್ಲ ನಿಮ್ ಎಕ್ಸ್ಪ್ರೆಷನ್ ನೆನಪಾಗುತ್ತೆ. ಹಿಂಗೆಲ್ಲ ನನ್ಗೂ ಬಂದ್ಬಿಡುತ್ತೆ ನಿಂತಾರನೆ ಅಲ್ವಾ, ಲೈಕ್ ಹಿಂಗೆಲ್ಲ ಡಾನ್ಸ್ ಮಾಡೋಕಿಂಗ್ ನೋಡಕ್ ತುಂಬಾ ಕ್ಯೂಟ್. ಥ್ಯಾಂಕ್ ಯು, ಸೋ ಸ್ವೀಟ್ ಆಫ್ ಯು. ಸರಿಯಾಗಿ ಉತ್ತರ ಕೊಟ್ಟಿರುವಂತ ಮಧು ಅವ್ರಿಗೆ ಒಂದ್ ಅಂಕ ಸಿಗ್ತಾ ಇದೆ. ಈಗ ನಾಲ್ಕನೇ ಪ್ರಶ್ನೆಗೆ ಹೋಗೋಣ. ನೀವ್ ನೋಡಿದಂತ ಚಿತ್ರದಲ್ಲಿ ಟೇಬಲ್ ಮೇಲೆ ಇರುವಂತ ಹಣ್ಣು ಯಾವ್ದು? ಓ ಅಮ್ಮ, ಇವ್ರ ಹೋಗೋದ್ ನೋಡ್ ನಾನು ಅಂದ್ರೆ ನಿಮ್ನು ಕನ್ಫ್ಯೂಸ್ ಮಾಡಿ ಮಾಡ್ಬಿಡೋದು. ತರ ಓಕೆ, ರೆಡಿ 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 ಗೋ. ಮೊದಲನೇ ಪಿರಮಿಡ್ ನ ಕಟ್ಟಿರೋದು ನಮ್ಮ ತಾರಾ ಅವರು. ಸೊ ತಾರಾ ಅವ್ರ ಏನು ಉತ್ತರ? ಕರ್ಬೂಜ. ಗ್ಯಾರಂಟಿ ಲಾಕ್ ಮಾಡ್ಲಾ? ಹಾ ಮ್ಯಾಮ್. ತಾರಾ ಅವರು ಕರ್ಬೂಜ ಅಂತ ಹೇಳಿದ್ದಾರೆ, ಅದನ್ನ ಲಾಕ್ ಮಾಡ್ಕೊಂಡಿದೀವಿ. ಉತ್ತರ ಸರಿನಾ ತಪ್ಪ ನಮ್ಮ ವೇದಿಕೆ ಹೇಳುತ್ತೆ. ಸರಿಯಾಗಿ ಉತ್ತರ ಕೊಟ್ಟಿರೋ ತಾರಾ ಅವ್ರಿಗೆ ಒಂದ್ ಅಂಕ ಸಿಗ್ತಾ ಇದೆ. ಈಗ ಐದನೇ ಪ್ರಶ್ನೆಗೆ ಹೋಗ್ತಾ ಇದೀವಿ. ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಪೋಸ್ಟರ್ನ, ನಾನು ಏನ್ ಬೇಕಾದ್ರೂ ಪ್ರಶ್ನೆ ಕೇಳ್ತೀನಿ. ರಂಗಣ್ಣ ರಘುವರ ತಲೆ ಮೇಲಿದ್ದಂತ ಟವಲ್ ಕಲರ್ ಏನು? ಕಲರ್ ಓ ರಾಮ, ಫಸ್ಟ್ ಟೈಮ್ ಕಂಪ್ಲೀಟ್ ಮಾಡಿ ರೆಡಿ ಸ್ಟಡಿಗೂ ಅಂತೀನಿ ನಾನು. ಓಕೆನಾ, ನಾನು ಮತ್ತಿವಾಗ ಹೇಳ್ತೀನಿ ಮೊದ್ಲಿಂದ. ರಂಗಣ್ಣ ರಘುವರ ತಲೆ ಮೇಲಿದ್ದಂತ ಟವಲ್ನ ಕಲರ್ ಏನು? ರೆಡಿ ಗೋ.
ರೊಚ್ಚಿಗೆದ್ದು ಪಿರಮಿಡ್ ಕಟ್ಟಿದ್ರು ತಾರಾ ಅವರು. ತಾರಾ ಅವ್ರೆ ಯಾವ ಕಲರ್ ಅದು? ಬ್ಲೂ ಗ್ಯಾರಂಟಿ. ಬ್ಲಾಕ್ ಮಾಡ್ಕೊಳ್ಳ ಮಾಡ್ಕೊಳ್ಳಿ ಮಾ. ಹಾ ಮಾಡ್ಕೊಂಬಿಡ್ಲಾ ಬ್ಲೂ ಅಂತ ಮಾಡ್ಕೊಂಬಿಡ್ಬೇಕಂತೆ ನಾನು ಲಾಕು. ಲಾಕ್ ಮಾಡ್ಕೊಂಡಿದ್ದೀನಿ ಬ್ಲೂ ಕಲರ್ ಟವಲ್ ಅಂತ ಉತ್ತರ. ಸರಿನಾ ತಪ್ಪ ನಮ್ಮ ವೇದಿಕೆ ಹೇಳ್ಬೇಕು. ಶೇಪು ಬೊಂಬಟ್ಟು ರೂಪು ಎತ್ತೀವಿ ನಿಂತವ್ರ ಚಮ್ಮಂತ ಶಾಖೆ ನಿನ್ನೂರ ಕಂತ ಬಾಗು ಬೆಚ್ಚುವಂತ ಲುಕ್ಕು ಎತ್ತೀವಿ ನಿಂತವ್ರ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಟ್ಟಿರೋ ತಾರಾ ಅವ್ರಿಗೆ ಇನ್ನೊಂದು ಅಂಕ ಸಿಗ್ತಾ ಇದೆ. ಒಟ್ಟಾರೆ 3 ಅಂಕಗಳನ್ನ ಗಳಿಸಿ ಈ ಸುತ್ತಿನ ವಿಜೇತರಾಗಿರೋದು ಸೂಪರ್ ಸ್ಟಾರ್ ತಾರಾ ಅವರು. ಈ ಸುತ್ತಿನ ವಿಜೇತರಾಗಿರೋ ಸೂಪರ್ ಸ್ಟಾರ್ ತಾರಾ ಅವ್ರಿಗೆ ಸಿಕ್ತಿರುವಂತ ಬಹುಮಾನ ಈ ಬೆಟ್ ಗ್ರೈಂಡರ್. ಕಂಗ್ರಾಚುಲೇಷನ್ ನೋಡಿ, ನಿಮ್ಗೆ ಇಷ್ಟ ಆಗುವಂತದ್ದು ಕೊಟ್ಟಿದ್ದೀವಿ. ಓಕೆನಾ ತಾರಾ ಅವರೇ? ಇದನ್ನು ಒಂದ್ಸಲ ತೊಳೆದ್ಬಿಟ್ಟು ಆಮೇಲೆ ಯೂಸ್ ಮಾಡಿ. ಶಾಕ್ ಹೊಡೆದ್ರು ಹೊಡಿಬಹುದು ತೊಳೆದ್ಮೇಲೆ. ಥ್ಯಾಂಕ್ ಗಾಡ್ ಸರ್. ನಿಮ್ಮನ್ನು ಯಾವತ್ತಾರು ಹೇಳಿದಾರ ಸರ್ ಬನ್ನಿ ಸ್ನಾನ ಮಾಡಿಸ್ಬಿಡ್ತೀನಿ ಉಜ್ ಉಜ್ಜಿ ಕೈ ಮಾತ್ರ? ಮಕ್ಳಿಗೂ ತುಂಬಾ ಹಿಂಸೆ ಮಾಡ್ತಾರ? ಹಾ ಮ್ಯಾಮ್, ಅವ್ರಿಗೂ ತೊಳಸ್ತಾ ಇರೋದೇ ಕೈ. ಅವ್ನು ನಮ್ ಚಿಕ್ಕ ಹುಡುಗ ಅಂತೂ ಅನ್ಬಿಡ್ತಾನೆ. ಸರಿ, ನಾನು ಅದೇ ಅಂತಿದ್ದೀನಿ. ನೀನ್ ಕುಳಿ ಅಲ್ಲಿ ಹೋಗಿ ನಿಂತ್ಕೊಳ್ಳಿ. ಈಗ ಶುರು ಮಾಡ್ತಾ ಇದೀವಿ ನಮ್ಮ 3ನೇ ಸುತ್ತನ್ನ, ಅದೇ ಸೂಪರ್ ಖಿಲಾಡಿ. ಇವತ್ತು ಸೂಪರ್ ಖಿಲಾಡಿನಲ್ಲಿ ನಾವ್ ಆಡ್ತಿರೋ ಆಟ ಏನು ಅಂತ ಹೇಳಿದ್ರೆ, ನೀವು ಹಾಗೂ ನಿಮ್ ಜೊತೆ ಯಾರು ಆಡ್ತಾರೋ ಇಬ್ರು ಇಲ್ಲಿ ಬರ್ತೀರಾ, ಒಬ್ರು ಅಲ್ಲಿ ನಿಂತ್ಕೋತೀರಾ, ಫ್ಲಿಪ್ಪರ್ಸ್ ನ ಹಾಕೊಳ್ತೀರಾ, ಇನ್ನೊಬ್ರು ಈ ಕಡೆ ನಿಂತ್ಕೋತೀರಾ ಅಂದ್ರೆ ಈ ಸ್ಟ್ಯಾಂಡ್ ಆಸೆ. ಅಲ್ಲಿರೋರು ಈ ಎಲ್ಬೋ ಮೊಳಕೈಯ ಸಹಾಯದಿಂದ ಒಂದು ಬಾಕ್ಸ್ ನ ತಗೊಂಬರ್ಬೇಕು. ಈ ಲೈನ್ ಹತ್ರನೇ ನಿಂತ್ಕೊಂಡು, ಅಂದ್ರೆ ಲೈನ್ ಕ್ರಾಸ್ ಮಾಡೋ ಹಾಗಿಲ್ಲ, ಲೈನ್ ಹಿಂದೆನೆ ನಿಂತ್ಕೊಂಡು ಹಾಗೆ ಎಸಿಬೇಕು. ಅಲ್ಲಿ ನಿಂತಿರೋರು ಕೂಡ ಈ ಮೊಳಕೈ ಸಹಾಯದಿಂದನೇ ಹಿಡಿಬೇಕು, ಕೈಯಲ್ಲಿ ಹಿಡಿಯೋ ಆಗಿಲ್ಲ. ಹಂಗ್ ಹಿಡಿದ್ಮೇಲೆ ಅವ್ರನ್ನ ತಗೊಂಡೋಗಿ ಅಲ್ಲಿ ಆ ಟೇಬಲ್ ಮೇಲೆ ಇಡ್ಬೇಕು. ಯಾರು ಜಾಸ್ತಿ ಬಾಕ್ಸಸ್ ನ ಆ ಟೇಬಲ್ ಮೇಲೆ ಇಡ್ತಿರೋ ಅವ್ರ ಈ ಸುತ್ತಿನ ವಿಜೇತರ ಆಗ್ತೀರಾ. ವಿಜೇತರ ಆದವರೊಂದಿಗೆ ಸಿಕ್ತಿರುವಂತ ಬಹುಮಾನ ಆ ಏರ್ ಕೂಲರ್. ಸರಿನಾ? ಯಾರು 3ನೇ ಸ್ಥಾನದಲ್ಲಿ ಬರ್ತಿರೋ ಅವ್ರಿಗೆ ವೇದಿಕೆಯಿಂದ ಎಲಿಮಿನೇಟ್ ಆಗಿ ಹೋಗ್ತೀರಾ. ಈ ಆಟ ಆಡಕ್ಕೆ ನಿಮ್ಗೆ 1.5 ನಿಮಿಷ ಕಾಲಾವಕಾಶ ಸಿಗುತ್ತೆ. ನೀವು ಕೈಯಲ್ಲಿ ಹಿಡಿದ್ರೆ ಅದನ್ನ ನಾನು ಕೌಂಟ್ ಮಾಡೋದಿಲ್ಲ. ಶುರು ಮಾಡೋಣ. ಓಕೆ, ಈ ಆಟನ ಆಡಕ್ ಬರ್ತಿರೋತಃ ಮೊದಲನೇ ಸೂಪರ್ ಸ್ಟಾರ್ ತಾರಾ. ತಾರಾ ಅವರೇ, ನಿಮ್ಮ ಜೀವನದ ಸೂಪರ್ ಸ್ಟಾರ್ ಅಂದ್ರೆ ಯಾರು? ನಮ್ಮಪ್ಪ, ನಮ್ಮಮ್ಮ, ನಮ್ಮ ಹಸ್ಬೆಂಡ್, ಮೂವರು ಸೂಪರ್ ಸ್ಟಾರ್ ಸರ್. ಓಕೆ, ಹಸ್ಬೆಂಡ್ ಯಾಕೆ? ಕೃಷ್ಣ ಅವ್ರು ಯಾಕೆ ಸೂಪರ್ ಸ್ಟಾರ್? ಹಸ್ಬೆಂಡ್ ಯಾಕೆ ಅಂದ್ರೆ ನನ್ಗೆ ತುಂಬಾ ಫ್ರೀಡಮ್ ಸಿಕ್ಕಿರೋದೆ. ಲೈಕ್ ಅವ್ರ ಮದ್ವೆ ಆದ್ಮೇಲೆ, ಅಂದ್ರೆ ಮದ್ವೆಗ್ ಮುಂಚೆ ನಮ್ ಡ್ಯಾಡಿ ಸ್ವಲ್ಪ ಸ್ಟ್ರಿಕ್ಟ್, ತುಂಬಾನೇ ಸ್ಟ್ರಿಕ್ಟ್ ಇರೋರು. ಲೈಕ್ ಎಲ್ಲಾದ್ರೂ ಹೋದ್ರೆ ಈವ್ನಿಂಗ್ ಇಷ್ಟೊತ್ತಿಗೆ ಎಕ್ಸಾಕ್ಟ್ ಆಗಿ ನನ್ ಮನೆಯಲ್ಲಿ ಇರ್ಬೇಕು ಆತರ. ಲೈಕ್ ಅದು ಈ ತರ ಏನಾದ್ರೂ ಆಡ್ಬೇಕು ಅದು ಅಂದ್ರೆ ಸ್ವಲ್ಪ ಸ್ಟ್ರಿಕ್ಟ್ ಆಗಿರೋರು ಹೆಣ್ಮಗು ಅಂತ ಸ್ವಲ್ಪ ಅವ್ರಿಗೆ ಇದಿತ್ತು. ಸೊ ಅದೊಂದು ಬಿಟ್ರೆ ಮದ್ವೆ ಆದ್ಮೇಲೆ ನನ್ಗೆ ಪ್ರತಿಯೊಂದಕ್ಕೂ ತುಂಬಾನೇ ಸಪೋರ್ಟ್ ಮಾಡ್ತಾ ಇದಾರೆ ನಮ್ಮ ಹಸ್ಬೆಂಡ್. ಅಂದನ್ನಕ್ಕೆ ಯಾವ್ದಾದ್ರು ಶೋಗ್ ಹೋಗ್ಬೇಕು ಅಂದ್ರೆ ಆಗ್ಲಿ, ಏನೇ ಮಾಡ್ಬೇಕು ಅಂದ್ರೂ ಆಗ್ಲಿ, ಎಲ್ಲದಕ್ಕೂ ಸಪೋರ್ಟ್ ಮಾಡಿದ್ದಾರೆ. ಫ್ರೀಡಮ್, ತುಂಬಾ ಫ್ರೀಡಮ್ ಇದೆ ನಂಗೆ. ಎಲ್ಲಿ ಬೇಕಾದ್ರೂ ಹೋಗು ಮಾಡು ಆಡು ಆತರ ಮಾಡ್ತಾರೆ. ಅವ್ರ ಬಗ್ಗೆ ಇಷ್ಟ ಆಗೋ ಒಂದ್ ಗುಣ ಏನು? ತುಂಬಾ ಹೇಳಿದ್ ಮಾತು ಚೆನ್ನಾಗಿ ಕೇಳ್ತಾರದು. ಏನಾದ್ರೂ ಜೋಡಿ ಆಗಿದಾರ ಅವರು, ಏನಾದ್ರೂ ಹೇಳಿ ಆಯ್ತು ಆಯ್ತು ಅಂತಾರೆ, ಸಮಾಧಾನ ಜಾಸ್ತಿ ಅದು. ಮಮ್ಮಿ ಡ್ಯಾಡಿ ಇನ್ನು ಜಾಸ್ತಿ ಅಂತ ಹೇಳ್ಬೋದು ಮ್ಯಾಮ್. ಯಾಕೆಂದ್ರೆ ನಮ್ ಡ್ಯಾಡಿ ಲೈಕ್ ಶಬರಿಮಲೆಗೆ ಹೋಗಿದ್ರು, ಎಲ್ಲ ಲೈಕ್ ಅವ್ರ ಫ್ರೆಂಡ್ಸ್ ಎಲ್ಲಾರು ಶಬರಿಮಲೆಗೆ ಹೋಗಿದ್ರು. ಹೋಗಿ ಬರ್ಬೇಕಾದ್ರೆ ಕನ್ಯಾಕುಮಾರಿ ಹತ್ರ ಆಕ್ಸಿಡೆಂಟ್ ಆಯ್ತು ಮ್ಯಾಮ್. ಓಕೆ, ಗಾಡಿ ನಮ್ ಡ್ಯಾಡಿನೇ ಡ್ರೈವ್ ಮಾಡ್ತಾ ಇದ್ದಿದ್ದು. ನಿದ್ದೆ ಸ್ಲೀಪ್ಲೆಸ್ ಆಗಿತ್ತು ಅವ್ರಿಗೆ. ಸೊ ಸರಿಯಾಗಿ ನಿದ್ದೆ ಇಲ್ಲದೆ ಓಡಿಸ್ಬೇಕಾದ್ರೆ ನಿದ್ದೆ ಮಾಡ್ಬಿಟ್ಟಿದ್ದಾರೆ. 3 ಪಲ್ಟಿ ಆಗಿದೆ, ಟಾಟಾ ಸುಮೋ ಓಡಿಸ್ಕೊಂಡು ಬರ್ತಾ ಇದ್ದಿದ್ದು. 3 ಪಲ್ಟಿ ಆಗಿ ಅದೊಂದು ಪೊದೆನಲ್ಲಿ ಹೋಗಿ ಬಿದ್ದಿತ್ತಂತೆ ಕಾರು. ನಾವ್ ಅವಾಗ ಇನ್ನು ಸ್ಕೂಲ್ಗೆ ಹೋಗ್ತಾ ಇದ್ದೀವಿ ಮಕ್ಳು ಮ್ಯಾಮ್.
ಸೊ ಪೊದೆನಲ್ಲಿ ಬಿದ್ದಾದ್ಮೇಲೆ ನಮ್ ಡ್ಯಾಡಿಗೆ ಏನಾಗಿದೆ, ಹಿಂದೆ ಮ್ಯಾಮ್ ಇನ್ನು 5 ಇಯರ್ಸ್ ಬಾಯ್ ಕೂಡ ಹೋಗಿದ್ದ ಜೊತೆಗೆ, ಯಾರಿಗೂ ಏನೂ ಆಗಿಲ್ಲ, ತುಂಬಾ ಜನ ಹೋಗಿದ್ರು, ಹಿಂದೆ ಕೂತಿರೋರ್ಗ ಒಬ್ರಿಗೂ ಏನೂ ಆಗಿಲ್ಲ, ಬಟ್ ಮುಂದೆ ಅವ್ರ ಫ್ರೆಂಡು ಮತ್ತೆ ನಮ್ಮ ಅಪ್ಪಗ ಮಾತ್ರ ತುಂಬಾ ಏಟ್ ಆಗ್ಬಿಟ್ಟಿತ್ತು, ಈ ಕಣ್ಣಿನ ರೆಪ್ಪೆ ಕಟ್ ಆಗಿ ಈ ತರ ನೇತಾಡ್ತಾ ಇತ್ತಂತೆ. ನಮ್ ಡ್ಯಾಡಿಗೆ ಇವಾಗೂ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಇಷ್ಟು ಕಟ್ಟಿ ಕಟ್ಟಾಗಿ ಹಿಂಗ್ ಬಂದ್ಬಿಟ್ಟಿತ್ತು. ಓಕೆ, ಅದಾದ್ಮೇಲೆ ಅಷ್ಟೊಂದು ಏಟ್ ಆಗಿ ಅಷ್ಟೊಂದು ಕವರ್ ಮಾಡಿದ್ರು ಕೂಡ 2-3 ದಿವಸಕ್ಕೆ ಕೆಲ್ಸಕ್ಕೆ ಹೋಗೋಕ್ ಸ್ಟಾರ್ಟ್ ಮಾಡಿದಾರೆ ಮ್ಯಾಮ್ ಅವರು. ನಂಬ್ತಿರೋ ಇಲ್ವೋ, ಬ್ಯಾಂಡೇಜ್ ಸಮೇತ ಅವಾಗ ಸ್ವಲ್ಪ ಟಫ್ ಟೈಮ್, ನಮ್ಮನ್ನೆಲ್ಲ ಸಾಕ್ಬೇಕಾಗಿತ್ತು. ಸೊ ಏಟ್ ಆಗಿದ್ರು ಕೂಡ ನಮ್ ಡ್ಯಾಡಿ ಕೆಲ್ಸಕ್ ಹೋಗ್ತಾ ಇದ್ರು, ನಮ್ಮನ್ನೆಲ್ಲ ಎಲ್ರು ಅಷ್ಟು ಕೇರ್ ಮಾಡ್ತಾರೆ ಮ್ಯಾಮ್, ಪುಣ್ಯ ಮಾಡಿದೆ ಸಿಕ್ಕಿರೋದಕ್ಕೆ. ಮತ್ತೆ ನಮ್ಮ ಹಸ್ಬೆಂಡ್ ಅಷ್ಟೇ ಅಷ್ಟೇ ಸಪೋರ್ಟಿವ್ ಆಗಿದ್ದಾರೆ, ನಾನು ತುಂಬಾ ಲಕ್ಕಿ ಅಂತ ಹೇಳ್ಬೋದು ಮ್ಯಾಮ್. ಯಾರು ಆಡೋದು ನಿಮ್ ಜೊತೆ? ನಮ್ಮ ಹಸ್ಬೆಂಡ್. ಬನ್ನಿ ಕೃಷ್ಣ ಅವರೇ. ನಿಮ್ಮ ಸಮಯ ಶುರುವಾಗ್ತಿದೆ ಇನ್ 4, 3, 2, and 1. ಇನ್ನು ಕೆಳಗಿಡಬೇಕು, ಇನ್ನು ಕೆಳಗಿಡಬೇಕು, ಅಕೌಂಟ್ ಇಲ್ಲ, ಕೆಳಗಿಡಬೇಕು. ಇನ್ನು ಇಲ್ಲಿ ಇಡಬೇಕು ನೀವು, ಅವ್ರು ಹಿಡ್ಕೊಂಡಿದ್ದಾರೆ ನೋಡಿ. ತಾರಾ ಹಾಗೂ ಕೃಷ್ಣ ಅವರು ಸೇರಿ ಒಟ್ಟಾರೆ 9 ಬಾಕ್ಸಸ್ ಗಳನ್ನ ಹಿಡಿದ್ರು. ಆದ್ರೆ ಒಂದು ಬಾಕ್ಸ್ ನಾನು ಕನ್ಸಿಡರ್ ಮಾಡ್ತಿಲ್ಲ, ಯಾಕಂದ್ರೆ ಅವ್ರ ತೂರ್ ತುಂಬಾ ಮೇಲೆ ಅಂದ್ರೆ ಆಲ್ಮೋಸ್ಟ್ ಕೈಯಲ್ಲಿ ಹಿಡಿದಂಗಿತ್ತು. ಹಾಗಾಗಿ 8 ಬಾಕ್ಸ್ ಗಳನ್ನ ಹಿಡಿದಿದ್ದಾರೆ ಚಪ್ಪಾಳೆ. ಹೇಗೆ ಕೃಷ್ಣ ಅವರೇ, ಅದನ್ನು ಹಿಡ್ಕೊಳ್ಳಿ. ಈಗ ಈ ಆಟ ಆಡಕ್ ಬರ್ತಿರುವಂತಹ ಮುಂದಿನ ಸೂಪರ್ ಸ್ಟಾರ್ ಅಶ್ವಿನಿ. ಅಶ್ವಿನಿ ಅವರೇ, ನಿಮ್ ಲೈಫ್ ನಲ್ಲಿ ಇರೋ ಸೂಪರ್ ಸ್ಟಾರ್ ಯಾರ್ರಿ? ನನ್ ಲೈಫ್ ನಲ್ಲಿ ಸೂಪರ್ ಸ್ಟಾರ್ ಅಂದ್ರೆ ನಮ್ಮಪ್ಪ. ಹೆಸರು? ಸುಬ್ರಹ್ಮಣ್ಯ ಅಂತ. ಸುಬ್ರಹ್ಮಣ್ಯ ಅವ್ರು. ಓಕೆ, ಏನ್ ಮಾಡ್ತಾರೆ ಅವರು? ಅವ್ರು ಇವಾಗ ಇಲ್ಲ, 3 ಇಯರ್ಸ್ ಆಯ್ತು ತೀರೋಗಿ. 3 ಇಯರ್ಸ್? ಏನಾಗಿದೆ? ಆಸೆ ತಗೊಳ್ಳಿ, ನನ್ನ ಕಣ್ಣು ಎದುರುಗಡೆನೆ ನೋಡ್ತಾ ನೋಡ್ತಾ ನನ್ಗೆ ಏನು ಮಾಡಕ್ ಆಗಿಲ್ಲ. ಆ ಟೈಮಲ್ಲಿ ತುಂಬಾ ಸಲ ಹುಷಾರಿಲ್ಲ ಬಂದಿತ್ತು, ಬಟ್ ಒಂದ್ ಸಣ್ಣ ಚಾನ್ಸ್ ಕೊಡ್ಬೋದಾಗಿತ್ತು ಅಂತ ತುಂಬಾ ಬೇಜಾರಾಯ್ತು. ಒಂದು ಏನು ಮಾತಾಡಿಲ್ಲ, ಮಾತ್ ಕೆಮ್ಸಿದ್ರು, ಸಿಕ್ಕಾಪಟ್ಟೆ ಕೆಮ್ಮಿತ್ತು. ನೆಕ್ಸ್ಟ್ ಇನ್ನೊಂದ್ ದಿವಸ ಹಾಸ್ಪಿಟಲ್ ಹೋಗಿ ಸ್ಕ್ಯಾನಿಂಗ್ ಎಲ್ಲ ಮಾಡ್ಕೊಂಡು ಸ್ವಲ್ಪ ಕಫ ಗಟ್ಟಿಯಾಗಿದೆ ಅಷ್ಟೇ ಹೇಳಿದ್ರು. ಆಮೇಲೆ ಊಟ ಮಾಡಿ ಚೆನ್ನಾಗಿ ಮಾತಾಡ್ಕೊಂಡು ಆರಾಮಾಗಿದ್ವಿ. ಆಕ್ಚುಲಿ 30th ಆಗಿತ್ತು, ಫಸ್ಟ್ ಗೆ ಅಪ್ಪಂಗೆ ಸ್ಯಾಲ್ರಿ ಬರೋದಾಗಿತ್ತು. ಮಗ ಜಾತ್ರೆಗೆ ಹೋಗೋಣ, ಸ್ಯಾಲರಿ ಬರುತ್ತೆ, ನಾವು ಹೋಗ್ಬರೋಣ ಅಂತೆಲ್ಲ ಮಾತಾಡಿದ್ವಿ. ಚೆನ್ನಾಗೆ ಮಾತಾಡಿದ್ರು. ರಾತ್ರಿ ಮಲಗಿದಾಗ ಔಷಧಿ ತಗೊಂಡ್ ಮಲಗಿದ್ರು, ಬಟ್ ಆದ್ರೂ ರಾತ್ರಿ ಕೆಮ್ಮ ಜಾಸ್ತಿ ಆಯ್ತು. ಅವಾಗ ನಮ್ಗೆ ಡೆಲಿವರಿ ಆಗಿ 3 ತಿಂಗಳು ಆಗಿತ್ತು ಅಷ್ಟೇ. ಪಾಪು ಇತ್ತು, ಒಳಗಡೆ ಮಲಗಿದ್ದು, ಮಗ ಕೆಮ್ಮ ಜಾಸ್ತಿ ಆಗಿದೆ, ಮಾತ್ರೆ ಇದ್ರೆ ಕೊಡಿ ಕೊಟ್ಟೆ, ಆದ್ರೂ ಜಾಸ್ತಿ ಆಗ್ತಾನೆ ಇತ್ತು. ಆಮೇಲೆ ಪೆಂಡಿಂಗ್ ಶುಂಠಿ ಎಲ್ಲ ಇದ್ ಮಾಡ್ಕೊಡ್ತೀವಿ, ಅದನ್ನು ಕಡಿಮೆ ಆಗಿಲ್ಲ, ಜಾಸ್ತಿ ಆಗಿದೆ. ಹಾಸ್ಪಿಟ್ಲಿಗೆ ಹೋಗೋಣ ಅಂದ್ರೆ ಅವ್ರಿಗೆ ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗೋಣ ಅಂದ್ರೆ ಆಗದೇ ಇಲ್ಲ. ಯಾವಾಗ ಬೇಡ ಬೇಡ ಅಂತ ನಮಗೆ ಜಾಸ್ತಿ ಫುಲ್ ಸ್ವೆಟ್ ಆಗ ಸ್ಟಾರ್ಟ್ ಆಯ್ತು. ಅಮ್ಮ ಸ್ವೆಟ್ ಆಗ್ಬಾರ್ದು ಮಗ ಅಂತ ನನಗೂ ಕೈ ಫುಲ್ ಭಯ ಆಗುತ್ತೆ. ಆಮೇಲೆ ಆಟೋ ಕರ್ಕೊಂಡು ಬರಕೋಗೋಣ ಅಂತ ಹೋದ್ರ ಅಮ್ಮ. ಬರುವಾಗ ಕೂತಿದ್ರು, ಅಪ್ಪ ರೆಡಿ ಆಗಿಲ್ಲ, ಅವರೇ ಎಲ್ಲ ಡ್ರೆಸ್ ಎಲ್ಲ ಹಾಕೊಂಡು ರೆಡಿ ಆಗಿ ಕೂತಿದ್ದಾರೆ. ನಾನು ಆಟೋ ಬಂತು, ಆ ಕಡೆ ನೋಡಿ ಈ ಕಡೆ ನೋಡೋ ಅಷ್ಟಲ್ಲಿ ಫುಲ್ ಕಣ್ಣೆಲ್ಲ ಮೇಲ್ಗಡೆ ಆಗಿ ಏನು ಮಾತಾಡಿಲ್ಲ. ಅಶ್ವಿನಿ, ಅಟ್ಲೀಸ್ಟ್ ನೀವು ಅವ್ರ ಜೊತೆ ಇದ್ರಿ ಅಲ್ವಾ ಆ ಟೈಮಲ್ಲಿ?
ಯೋಚನೆ ಮಾಡಿ ನೀವ್ ಬೇರೆ ಎಲ್ಲೋಯ್ತು. ಅಪ್ಪ ಮಾತ್ರ ಅಲ್ಲ, ನನ್ನ ಶಕ್ತಿ ಕೂಡ ಅವರೇ ಆಗಿತ್ತು, ಎಲ್ಲದೂ ಅವರೇ ಆಗಿತ್ತು. ಏನ್ ಮಾಡ್ತೀನಿ ಅಂದ್ರೆ ಆಗುತ್ತೆ, ಮಗ ಮಗಳಂತ ಪ್ರೀತಿ ಮಾಡಿಲ್ಲ, ಮಗನ್ ತರನೇ ನೋಡ್ಕೊಂಡಿದ್ದು, ಮಗ ಅಂತಾನೆ ಕರೆಯೋದು, ಗಂಡ್ಮಕ್ಳ ತರಾನೇ ನಂಗೆ ಪ್ರೀತಿ. ಹೋಗ್ ನಿನ್ನ ಹತ್ರ ಆಗತ್ತೆ ಹೋಗು ಅಂತ. ಇವಾಗ ಯಾರು ಇಲ್ಲ ಅನ್ಸ್ಬಿಟ್ಟಿದ್ದೀನಿ. ಬನ್ನಿ ಇಲ್ಲಿ, ತುಂಬಾ ಬೇಸರ ಆಗುತ್ತೆ. ಇಲ್ಲಪ್ಪ, ನಿಮ್ನ ನೋಡ್ತಿದಾರೆ ಇವತ್ತು ಸ್ಟೇಜ್ ಮೇಲೆ, ನೀವ್ ಇಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿರೋದು, ಆಟ ಆಡ್ತಿರೋದು, ಡ್ಯಾನ್ಸ್ ಮಾಡ್ತಿರೋದು ಎಲ್ಲ ನೋಡ್ತಿದಾರೆ ಅಂತ ಅನ್ಕೊಂಡು ಖುಷಿ ಆಗುತ್ತೆ ಮೇಡಮ್. ಅವ್ರು ಗೊತ್ತಾದ ಕೂಡ್ಲೇನೆ ಎಲ್ಲಾರಿಗೂ ಹೇಳ್ಕೊಂಡ್ ಬರೋರು, ಒಂಥರ ನ್ಯೂಸ್ ಪೇಪರ್ ತರ ನಮ್ ಮಗ್ಳು ಹೋಗ್ತಾ ಇದ್ದಾಳೆ ಸುವರ್ಣಕ್ಕಂತ. ತುಂಬಾ ಖುಷಿ ಪಡ್ತಿದ್ರೆ ಅಂದ್ರೆ ಸಿಕ್ಕಾಪಟ್ಟೆ ಖುಷಿ ಪಡ್ತಿದ್ರೆ. ಇವಾಗ್ಲೂ ನನ್ ಜೊತೆಗೆ ಇದ್ದಾರೆ ಅಂತ ನಾನ್ ಅನ್ಕೊಂಡಿದೀನಿ. ಬಟ್ ಆದ್ರೆ ಎಲ್ಲೋ ಒಂದ್ಸಲ ತುಂಬಾ ಫೀಲ್ ಆಗ, ತುಂಬಾ ಅಪ್ಪವ್ರೆ ನೆನ್ಸ್ಕೊಂಡು ತುಂಬಾ ಒಂದ್ಸಲ ಹತ್ ಬಿಟ್ರೆ ಸ್ವಲ್ಪ ಸಮಾಧಾನ ಆಗತ್ತೆ, ಇಲ್ಲ ಅಂದ್ರೆ ತುಂಬಾ ಮನ್ಸಲ್ಲ ಏನೋ ಒಂಥರ ಕಳವಳ ಆಗ್ತಾ ಇರತ್ತೆ. ಅಳದ್ರಲ್ಲಿ ಏನು ತಪ್ಪಿಲ್ಲ ಆಯ್ತಾ, ಯಾರನ್ನೋ ಕಳ್ಕೊಂಡಾಗ ನಮಗ್ ತುಂಬಾ ದುಃಖ ಆಗತ್ತೆ, ಅಳ್ತೀವಿ, ಅಳದ್ರಲ್ಲಿ ತಪ್ಪಿಲ್ಲ. ಆದ್ರೆ ಕುರುಗಿ 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 ನಮ್ ಜೀವನ ನಾವ್ ನಿಲ್ಸ್ಕೋಬಾರ್ದು, ಯಾಕಂದ್ರೆ ನಿಮ್ ತಂದೆ ಅದನ್ನ ಇಷ್ಟ ಪಡ್ತಿರ್ಲಿಲ್ಲ. ನನ್ ಕಣ್ಣೀರು ಸಹಿಸ್ಕೊಳ್ಳಲ್ಲ, ಕಣ್ಣೀರಿ ಕಾರಣ ಯಾರಾಗ್ತಾರೋ ಅವ್ರ ಬೈದು. ಅಮ್ಮ ಆದ್ರೂ ಅಷ್ಟೇ, ಯಾಕೆ ನನ್ ಮಗಳಿಗೆ ಬೈತೀಯ ನೀನು ಅಂತ ಬಯ್ಯೋರು, ಯಾರು ಕಣ್ಣೀರ್ ಹಾಕ್ಸ್ಬಾರ್ದು. ಕಣ್ಣೀರ್ ಅಂತ ಅವ್ರು ಅಳದ್ ನಮ್ ಜೊತೆಗೆ ಕುತ್ಕೊಳ್ಳ ನೋಡಿ. ಪಪ್ಪಂಗ್ ಏನ್ ಹೇಳ್ತೀರಾ ನೀವು? ಐ ಮಿಸ್ ಯು ಪಪ್ಪ ಅಂತ ತುಂಬಾ ಮಿಸ್ ಮಾಡ್ತು. ಇವಾಗ ಅವ್ರು ನಿಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ ಅನ್ಕೊಂಡು ಆಟಾಡ್ತಾರೆ, ಓಕೆನಾ? ಖುಷಿ ಆಗಿದೆ. ಯಾರು ಆಡೋದು? ಭಾವನಾ. ಭಾವನ ಬನ್ನಿ ಸರ್. ನಿಮ್ಮ ಸಮಯ ಶುರುವಾಗ್ತಿದೆ. ಇನ್ 4, 3, 2, 1. ಲೈನ್ ಹಿಂದೆ ಇರಿ ಅಶ್ವಿನಿ, ಬಾಡಿ ಸಪೋರ್ಟ್ ತಗೋಬೇಡಿ, ಕೈ ದೂರ ಇಟ್ಕೊಳ್ಳಿ. ಹಾ, ಹಾಗೆ ತಗೋಬೇಡಿ, ಬಿಟ್ಬಿಡಿ ಅದನ್ನ, ಬಾಡಿ ಸಪೋರ್ಟ್ ತಗೋಬೇಡಿ, ಆರಾಮಾಗಿ ನಡೀರಿ. ಬಾಡಿ ಸಪೋರ್ಟ್ ತಗೋಬೇಡಿ. ಹಾ, ಕಾಲೆತ್ಬಿಡಿ. 4, 3, 2, 1. ಸೂಪರ್ ಸ್ಟಾರ್ ಅಶ್ವಿನಿ ಹಾಗೂ ರಾಘವೇಂದ್ರ ಅವರು ಸೇರಿ ಒಟ್ಟಾರೆ 7 ಬಾಕ್ಸಸ್ ನ ಜೋಡಿಸಿದ್ದಾರೆ. ಚಪ್ಪಾಳೆ. ಈಗ ಈ ಆಟ ಆಡಕ್ ಬರ್ತಿರುವಂತಹ ಮುಂದಿನ ಸೂಪರ್ ಸ್ಟಾರ್ ಮಧು. ಮಧು ಅವರೇ, ನಿಮ್ ಲೈಫ್ ನ ಸೂಪರ್ ಸ್ಟಾರ್ ಯಾರು? ನನಗೆ ಸೂಪರ್ ಸ್ಟಾರ್ ಅಂದ್ರೆ ನಮ್ಮ ಫ್ಯಾಮಿಲಿ, ನಮ್ಮ ಹಸ್ಬೆಂಡ್ ಫ್ಯಾಮಿಲಿ ಎರಡು ಸೂಪರ್ ಸ್ಟಾರು. ಅದರಲ್ಲೇ ನನ್ನ ಹಸ್ಬೆಂಡ್, ನಮ್ಮ ಮಮ್ಮಿ, ನಂಗೆ ಇಬ್ರು ತುಂಬಾ ಸೂಪರ್ ಸ್ಟಾರ್. ಮಮ್ಮಿ ಹೆಸರೇನು? ಮಮ್ಮಿ ಗೀತಾ ಅಂತ. ಗೀತಾ, ಅವ್ರು ಯಾಕೆ ನಿಮ್ಗೆ ಸೂಪರ್ ಸ್ಟಾರು? ಯಾಕಂದ್ರೆ ನಮ್ಮ ಪಪ್ಪ ಈ 25 ಇಯರ್ಸ್ ಹಿಂದೆನೆ ಅವ್ರಿಗೆ ಬಿದ್ದು ಪೆಟ್ಟಾಗಿ ತಲೆಗೆ ಅವ್ರ ಮೆಂಟಲಿ ಫುಲ್ ಡಿಸ್ಟರ್ಬ್ ಆಗ್ತಿದ್ರು. ಅವ್ರು ಎಲ್ಲಿ ತೋರಿಸಿದ್ರು ಅವ್ರ ಗುಣಾನೇ ಆಗ್ಲಿಲ್ಲ. ಆಮೇಲೆ ನಮ್ಮ ಮಮ್ಮಿನೇ ಬ್ಯಾಂಗ್ಳೂರ್, ನಮ್ದು ಗದ್ದೆ ಆಕ್ಚುಲಿ ಊರು. ನಮ್ ಮಮ್ಮಿ ಬೆಂಗಳೂರಿಗೆ ಬಂದು ಫ್ಯಾಕ್ಟ್ರಿಲಿ ವರ್ಕ್ ಮಾಡಿ, ನಾವು 3 ಜನ ಹೆಣ್ಮಕ್ಳು. ನಾನು ಅವಾಗ ಇನ್ನೂ ತುಂಬಾ 3-4 ವರ್ಷ ಇದ್ದೆ ಅಷ್ಟೇ, ಮಗುವಾಗಿದೆ. ನಮ್ಮ 3 ಜನ ಹೆಣ್ಮಕ್ಳನ್ನು ದೊಡ್ಡವ್ರು ಮಾಡಿ ಅವ್ರು ಮದ್ವೆ ಮಾಡ್ಕೊಟ್ಟಿದ್ದಾರೆ. ಎಲ್ಲ ತುಂಬಾ ಕಷ್ಟಪಟ್ಟಿದ್ದಾರೆ ನಮ್ಮ ಅಮ್ಮ ನಮ್ಮನ್ನ ದೊಡ್ಡವ್ರು ಮಾಡೋದಕ್ಕೆ. ಸೊ ಅವ್ರ ಒಬ್ಬರೇನೆ ದುಡ್ದು ನಿಮ್ಮನ್ನೆಲ್ಲ ಸಾಕಿ, ಆಮೇಲೆ ನಮ್ಮ ಅಕ್ಕ ಕೆಲ್ಸಕ್ಕೆ ಹೋದ್ಲು 10th ಆಗಿದ ತಕ್ಷಣ, ನಮ್ಮ ಅಕ್ಕ ಕೆಲ್ಸಕ್ಕೆ ಹೋದ್ಲು. ಆಮೇಲೆ ಅವ್ರ ಮದ್ವೆ ಆದ್ಮೇಲೆ ನಮ್ಮ 2ನೇ ಅಕ್ಕ ಕೆಲ್ಸಕ್ಕೆ ಹೋದ್ಲು, ಅವ್ರು 10th ಆಗಿದ ತಕ್ಷಣ ನಾನ್ ಮತ್ತೆ ಕೆಲ್ಸಕ್ಕೆ ಹೋದ್ಲು. ಆ ತರ ನಾವು ಮೇಂಟೈನ್ ಮಾಡ್ಕೊಂಡು ನಾವು ನಮ್ಮಅಮ್ಮ ದೊಡ್ಡವ್ರು ಮಾಡಿದ್ದಾರೆ. ತುಂಬಾ ಕಷ್ಟಪಟ್ಟಿದ್ದಾರೆ, ಇವಾಗ್ಲೂ ಕೆಲ್ಸ ಮಾಡ್ತಾರೆ ಅವರು. ಒಬ್ಬರೇ ಇದಾರೆ, ನಮ್ಮ 3 ಜನ ಮದ್ವೆ ಆಗ್ಬಿಡ್ತು ಇವಾಗ. ಅಮ್ಮ ಒಬ್ಬರೇ ಇದಾರೆ. ನಮ್ ತಂದೆ ಅವರು ಅವ್ರ ಮನೇಲಿ ಇರ್ತಾರೆ. ಅವ್ರೆಲ್ಲರೂ ಹೋಟ್ಲ್ ಕೆಲ್ಸ ಮಾಡ್ಕೊಂಡು ಅವ್ರ ಪಾಡ್ಗೆ ಅವ್ರು ಇದಾರೆ. ಅವ್ರು ಸರಿ ಹೋಗಲ್ಲ, ಹಾಗೆ ಇದಾರೆ. ಅಮ್ಮ ಇವತ್ತಿಗೂ ಕೆಲ್ಸ ಮಾಡ್ತಾರೆ? ಹೌದು, ಅವ್ರ ಪಾಡ್ಗೆ. ಏನಂದ್ರೆ ನಿಮ್ ತಾಯಿ ಹೆಸರು? ಗೀತಾ ಅಂತ. ಗೀತಾ ಅವರೇ, ನಿಮ್ ನಿಜವಾಗ್ಲೂ ಸೂಪರ್ ಸ್ಟಾರ್. ನನ್ನ ಕಡೆಯಿಂದ ನಿಮ್ಗೊಂದು ಚಪ್ಪಾಳೆ. ಯಾರ ನಿಮ್ ಜೊತೆ ಆಡೋದು ಮದು? ನಮ್ಮ ಹಸ್ಬೆಂಡ್. ಹಸ್ಬೆಂಡ್ ಬನ್ನಿ.
ನಿಮ್ಮ ಸಮಯ ಶುರುವಾಗ್ತಿದೆ. ಇನ್ 4, 3, 2, 1. ಲೈನ್ ಹಿಂದೆನೆ ಹಾಕಿ, ಮುಂದೆ ಬರಬೇಡಿ, ನೀವಿನ್ನೂ ಇಲ್ಲಿ ಹಿಡಿಬೇಕು. ಲೈನ್ ಹಿಂದೆ ಬರಬೇಕು, ಕನ್ಸಿಡರ್ ಮಾಡ್ಬೇಡ, ಲೈನ್ ಹಿಂದೆನೆ ಇರ್ಬೇಕು ನೀವು. ಮಧು ಹಾಗೂ ಗಣೇಶ್ ಅವರು ಸೇರಿ ಒಟ್ಟಾರೆ 6 ಬಾಕ್ಸಸ್ ನ ಟೇಬಲ್ ಮೇಲೆ ಇಟ್ಟಿದ್ದಾರೆ ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್ ಸರ್, ಬನ್ನಿ. ಎಂಟು ಬಾಕ್ಸಸ್ ಗಳನ್ನ ಟೇಬಲ್ ಮೇಲೆ ಇಟ್ಟಿರುವಂತಹ ಸೂಪರ್ಸ್ಟಾರ್ ತಾರಾ ಹಾಗೂ ಕೃಷ್ಣ ಅವರು ಈ ಸುತ್ತಿನ ವಿಜೇತರಾಗಿದ್ದಾರೆ. ಇವರಿಬ್ರು ವಿಜೇತರಾಗಿರೋದ್ರಿಂದ ಇವರು ಸಿಕ್ತಿರುವಂತ ಬಹುಮಾನ ಈ ಏರ್ ಕೂಲರ್. ಕಂಗ್ರಾಚುಲೇಷನ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಆಟದ ನಿಯಮದ ಪ್ರಕಾರ ಯಾರು 3ನೇ ಸ್ಥಾನದಲ್ಲಿರ್ತಾರೋ ಅವರು ಈ ವೇದಿಕೆಯಿಂದ ಎಲಿಮಿನೇಟ್ ಆಗಿ ಹೋಗ್ತಾರೆ. ಇವತ್ತು ಸೂಪರ್ ಸ್ಟಾರ್ ಮಧು ಅವರು ಎಲಿಮಿನೇಟ್ ಆಗ್ತಿದ್ದಾರೆ. ಮಧು ಅವರೇ, ಮಧು ಅವರೇ, ಹೇಗನ್ಸ್ತು ನಮ್ಮ ವೇದಿಕೆ? ತುಂಬಾ ಚೆನ್ನಾಗಿತ್ತು ಮ್ಯಾಮ್, ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಎಲ್ಲಾರು. ಫಸ್ಟ್ ಇಂದ ಇವಾಗವರೆಗೂ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಎಂಜಾಯ್ ಮಾಡಿದ್ರಿ ಅಲ್ವಾ? ತುಂಬಾ ಎಂಜಾಯ್ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬನ್ನಿ ಕೂತ್ಕೊಂಡು. ಈಗ ಶುರು ಮಾಡ್ತಾ ಇದೀವಿ ನಮ್ಮ ಸೂಪರ್ ಡೂಪರ್ ಬಂಪರ್ ಸುತ್ತನ್ನ. ಅದೇ ಮಾರ್ಕೆಟ್ ಲೂಟಿ. ರೆಡಿ ಇದ್ದೀರಾ? ಯಸ್ ಮ್ಯಾಮ್. ಬನ್ನಿ ಹಾಗಾದ್ರೆ. ಭಾಗ್ಯದ ಬಾಗಿಲು ತೆಗಿತಾ ಇದೆ ಈಗ. ಎಂಟ್ರಿ, 1, 2. ನಲವತ್ತ 7. ಸೂಪರ್ ಸ್ಟಾರ್ ಅಶ್ವಿನಿ ಅವರು 47 ಮನೆ ಐಟಮ್ ನ ಲೂಟಿ ಹೊಡೆದಿದ್ದಾರೆ.
ಹೆಸರು ಮಾಡೋಣ. ಒಂದು ಎರಡು ನಲ್ವತ್ತು ನಲ್ವತ್ತೊಂದು. ಸೂಪರ್ ಸ್ಟಾರ್ ತಾರಾ ಅವರು 41 ಮನೆ ಐಟಮ್ನ ಲೂಟಿ ಹೊಡೆದಿದ್ದಾರೆ. 47 ಮನೆ ಐಟಮ್ನ ಲೂಟಿ ಹೊಡೆದು ಈ ಸುತ್ತಿನ ವಿಜೇತರಾಗಿರೋದು ಸೂಪರ್ ಸ್ಟಾರ್ ಅಶ್ವಿನಿ. ಮಾರ್ಕೆಟ್ ಲೂಟಿ ಸುತ್ತಿನ ವಿಜೇತರಾಗದ್ರ ಜೊತೆಗೆ ಈ ಸಂಚಿಕೆಯ ಸುವರ್ಣ ಸೂಪರ್ ಸ್ಟಾರ್ ಅನ್ನು ಬಿರುದಿನ ಪಡಿತಾ ಇದ್ದಾರೆ ಸೂಪರ್ ಸ್ಟಾರ್ ಅಶ್ವಿನಿ ಅವರು. ಜೋರದ ಚಪ್ಪಾಳೆ. ನಮ್ಮ 3 ಜನ ಸೂಪರ್ ಸ್ಟಾರ್ಗಳಿಗೂ ನಮ್ಮ ಕಡೆಯಿಂದ ಪ್ರಮಾಣ ಪತ್ರವನ್ನು ಕೊಡ್ತಾ ಇದ್ದೀವಿ. ಬಹುಮಾನಗಳನ್ನ ಗೆದ್ಕೊಂಡು ಹೋಗಿ ನೀವು ಮಾಡ್ಬೇಕಾಗಿರೋದಿಷ್ಟೇ. ನಿಮ್ಮ ಜೀವನದ ಚಿರು ಪರಿಚಯದ ವಿಡಿಯೋನ ರೆಕಾರ್ಡ್ ಮಾಡಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ವೆಬ್ಸೈಟ್ ಅಡ್ರೆಸ್ ಗೆ ಅಪ್ಲೋಡ್ ಮಾಡಿ. ಈ ವೇದಿಕೆಯಲ್ಲಿ ನಿಮ್ಗಾಗಿ ನಾನ್ ಕಾಯ್ತಾ ಇರ್ತೀನಿ. ನೋಡ್ತಾ ಇರಿ ಸುವರ್ಣ ಸೂಪರ್ ಸ್ಟಾರ್ ಸೀಸನ್ 2 ಪವರ್ಡ್ ಬೈ ಡೆನ್ವರ್ ಡಿಯೋಡ್ರೆಂಟ್. ಹೆಣ್ಣಿಗೆ ಪ್ರೀತಿಗಿಂತ ದೊಡ್ಡದು ಗೌರವ. ಹೆಣ್ಣಿನ ಗೌರವಿಸೋ ಪ್ರತಿಯೊಬ್ಬರು ಕೂಡ ಸೂಪರ್ ಸ್ಟಾರ್ ಅಂತ ಹೇಳ್ತಾ ಮತ್ತೆ ಸಿಗೋರ್ಗು ಟಾಟಾ ಬಾಬಾಯ್ ಅಂಡ್ ಸಿ ಯು.